के बीड़ो बाले बल के बीड़ो सीबे एड़ के बीड़ो नट नडुवेली नीवो गो बलगार अल्ली हुदेन्ना तवरूरु ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಎಲೆ ಹೆಂಡೆ ತೋರು ಬಾ ನಿಂತವರೂರ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನವಿಲು ಸರಂಗ ನಲಿತಾವೆ ಬಳೆಗಾರ ಅಲ್ಲಿಗೂದೆನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸುಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಅಚ್ಚ ಕೆಂಪಿನ ಬಳೆ ಹಸಿರು ಗಾಜಿನ ಬಳೆ ಎನ್ನ ಅಡೆದವುಗೆ ಬಲು ಹಾಸೆ ಬಳೆಗಾರ ಕೊಂಡೊಯ್ಯೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ ಥ್ಯಾಂಕ್ ಯು ಇವರು ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ಮತ್ತು ಡಾಕ್ಟರ್ ನಾಗಪ್ಪ ಗೌಡ ಅವರು ವೇದಿಕೆಗೆ ಬರಬೇಕು ಕಳೆದ 49 ವರ್ಷಗಳಲ್ಲಿ ಈ ವಿಭಾಗವು ಹಲವು ಏಳು ಬೀಳುಗಳನ್ನು ಕಂಡಿದೆ ವಸಂತವು ಬಂದಿದೆ ಗ್ರೀಷ್ಮ ಶಿಶಿರಗಳು ಬಂದು ಹಾದು ಹೋಗಿವೆ ಪ್ರಾತಸ್ಮರಣೀಯರಾದ ಈ ಆವರಣಕ್ಕೆ ಮಂಗಳ ಗಂಗೋತ್ರಿ ಎನ್ನುವ ಸುಂದರ ನಾಮವನ್ನು ನೀಡಿರುವ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ಟರು ಹಾಗೂ ವಿಭಾಗವನ್ನ ಅಧ್ಯಕ್ಷರಾಗಿ ಆರಂಭದ ದಿನಗಳಲ್ಲಿ ಮುನ್ನಡೆಸಿದ ಪ್ರೊಫೆಸರ್ ಬಿ ಎ ವಿವೇಕ್ ರಯ್ಯಾದಿಯಾಗಿ ಅನೇಕರು ವಿಭಾಗದ ಅಧ್ಯಕ್ಷರಾಗಿ ಅಧ್ಯಾಪಕರಾಗಿ ಈ ವಿಭಾಗವನ್ನ ಕಟ್ಟಿ ಬೆಳೆಸಿದ್ದಾರೆ ಕನ್ನಡದ ಕಾಯಕದಲ್ಲಿ ತಮ್ಮ ಹೆಗಲನ್ನ ಕೊಟ್ಟಿದ್ದಾರೆ ಈ ವಿಭಾಗದಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯಿಂದ ಕನ್ನಡದ ವಿದ್ವತ್ತಿನ ಕೆಲಸವನ್ನ ಕನ್ನಡದ ಸಂಘಟನಾತ್ಮಕ ಕೆಲಸವನ್ನ ಸೃಜನಶೀಲ ಸಾಮರ್ಥ್ಯದ ನೆಲೆಯಲ್ಲಿ ಹೀಗೆ ಬೇರೆ ಬೇರೆ ಅನ್ಯಾನ್ಯ ವಿಭಾಗಗಳಲ್ಲಿ ತಮ್ಮ ಸಾಮರ್ಥ್ಯವನ್ನ ಬೆಳಗಿ ನಾಡಿನೆಲ್ಲೆಡೆ ಮಿಂಚುತ್ತಾ ಇದ್ದಾರೆ ಇಲ್ಲಿ ಓದಿದ ಗಿಳಿಗಳು ಈಗ ನಾಡಿನ ಆಸ್ತಿಗಳಾಗಿದ್ದಾರೆ ರೆಕ್ಕೆಗಳಿಗೆ ಬಲ ಬಂದಿದೆ ತಮ್ಮ ಬದುಕನ್ನು ತಾವೇ ಕಟ್ಟಿಕೊಂಡಿದ್ದಾರೆ ಈಗ ಈ ವಿಭಾಗದ ಯಾವ ಹಂಗೂ ಇಲ್ಲ ಆದರೂ ಭಾವ ಸಂಬಂಧವೊಂದು ಹೀಗೆ ಮತ್ತೆ ನಮ್ಮನ್ನು ನಮ್ಮ ತವರಿಗೆ ಕರೆದಿದೆ ನಾವೆಲ್ಲ ಬಂದು ಸೇರಿದ್ದೇವೆ ಈ ಗಿಳಿವಿಂಡಿನ 100ನೇ ಸಮಾವೇಶದಲ್ಲಿ ನಾವೆಲ್ಲ ಪ್ರೀತಿಯಿಂದ ಬಹಳ ಆತ್ಮೀಯತೆಯಿಂದ ಒಂದಾಗಿದ್ದೇವೆ ಈ ಕಾರ್ಯಕ್ರಮವನ್ನು ಎಸ್ ವಿ ಪಿ ಅವರ ಒಂದು ಹಾಡಿನ ಜೊತೆಗೆ ನಾವು ಆರಂಭಿಸ್ತಾ ಇದ್ದೇವೆ ಶ್ರೀದೇವಿ ಕಲ್ಲಡ್ಕ ಇವರು ಒಂದು ಎಸ್ ವಿ ಪಿ ಅವರ ಹಾಡಿಗೆ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ನಲ್ಲನೆ ಬಂದೊಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ ನಲ್ಲನೆ ಬಂದೊಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ ಕರಿಗೆಜ್ಜೆ ಕುಣಿಸುತ್ತ ಕಣ್ಣೀರ ಮಿಡಿಯುತ್ತ ಇರುಳಾಕೆ ಬಂದಳು ದೀಪ ಹಚ್ಚ ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ಬಾನಿನಂಗಳದಲ್ಲಿ ಚುಕ್ಕಿ ಹೊಳೆದೆಸೆವಂತೆ ನನ್ನ ಮನದಂಗಳದಿ ದೀಪ ಹಚ್ಚ
ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ಹಳೆಬಾಳು ಸತ್ತಿತ್ತು ಕೊಳೆಬಾಳು ಸುಟ್ಟಿತ್ತು ಹೊಸಬಾಳು ಹುಟ್ಟಿತ್ತು ದೀಪ ಹಚ್ಚ ಹಳೆಬಾಳು ಸತ್ತಿತ್ತು ಕೊಳೆಬಾಳು ಸುಟ್ಟಿತ್ತು ಹೊಸಬಾಳು ಹುಟ್ಟಿತ್ತು ದೀಪ ಹಚ್ಚ ಪ್ರೀತಿಯ ರತಿಗೆ ನೀ ಬೆಳಕಿನ ಆರತಿ ಪ್ರೀತಿಯ ರತಿಗೆ ನೀ ಬೆಳಕಿನ ಆರತಿ ಬೆಳಗಿ ಕಲ್ಲಾರತಿ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ವಿಶ್ವಮೋಹಿತ ಚರಣ ವಿನಿದ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ ವಿಶ್ವಮೋಹಿತ ಚರಣ ವಿವಿಧ ವಿಶ್ವಾಭರಣ ಆನಂದದ ಕಿರಣ ದೀಪ ಹಚ್ಚ ನೀನಂದ ಜ್ಯೋತಿಯಲಿ ನಾನಂದ ಪತಂಗ ಸೋತ ಹುಲಿಯೇಳಲಿ ದೀಪ ಹಚ್ಚ ನೀನಂದ ಜ್ಯೋತಿಯಲಿ ನಾನಂದ ಪತಂಗ ಸೋತ ಹುಲಿಯೇಳಲಿ ದೀಪ ಹಚ್ಚ ನನ್ನಂತರಂಗದಲ್ಲಿ ನಂದದೆ ನಿಂದೀಪ ನನ್ನಂತರಂಗದಲ್ಲಿ ನಂದದೆ ನಿಂದೀಪ ನಂದ ದೀಪವಾಗಿರಲಿ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ನಲ್ಲನೆ ಬಂದಂದು ಕಣ್ಣಾರೆ ಕಂಡಂದು ಮನೆಯೆಲ್ಲ ಹೊಳೆದಂತೆ ದೀಪ ಹಚ್ಚ ಪ್ರೀತಿಯ ಕರೆ ಕೇಳಿ ಆತ್ಮನ ಮೊರೆ ಕೇಳಿ ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ ದೀಪ ಹಚ್ಚ ಎಸ್ ವಿ ಪಿ ಅವರು ಹಚ್ಚಿದ ದೀಪ ಅದು ನಂದಾದೀಪವಾಗಲಿ. ಅದಕ್ಕೆ ನಾವೆಲ್ಲ ಎಣ್ಣೆ ಹೊಯ್ಯುವ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋಣ ಅನ್ನುವ ಆಶಯದೊಂದಿಗೇನೆ ನಾವೆಲ್ಲ ಸೇರಿದ್ದೇವೆ. ಎಲ್ಲೆಲ್ಲೋ ಬದುಕಿನ ಅನಿವಾರ್ಯತೆಯಿಂದ ಎಲ್ಲೆಲ್ಲೋ ಹಂಚಿ ಹೋಗಿರುವ ಗಿಳಿಗಳನ್ನು ಮತ್ತೆ ತವರು ಮನೆಗೆ ಬರಮಾಡಿಕೊಳ್ಳುವ ಈ ಗಿಳಿಗುಂಡಿನ ಸಂಘಟನಾತ್ಮಕವಾದ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡಿರುವ ಹಿರಿಯರಾದ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಇವರು ಇದೀಗ ಪ್ರಾಸ್ತಾವಿಕವಾದ ಎರಡು ಮಾತುಗಳೊಂದಿಗೆ ಆಗಮಿಸಿದ ಅತಿಥಿಗಳನ್ನು ಬರಮಾಡಿಕೊಳ್ತಾರೆ. ಮೂರನೇ ಸಮಾವೇಶದ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡುವುದಕ್ಕೆ ನಮ್ಮ ಜೊತೆಗೆ ಇರುವಂಥ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರೇ, ಗಿಳಿವಿಂಡಿನ ಗೌರವ ಅಧ್ಯಕ್ಷರೂ ಆಗಿರುವ, ಸುದೀರ್ಘ ಕಾಲದಲ್ಲಿ ವಿಭಾಗವನ್ನು ಮುನ್ನಡೆಸಿದ, ಗಿಳಿವಿಂಡನ್ನು ರೂಪಿಸುವಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಪ್ರೊಫೆಸರ್ ಬಿ ಎ ವಿವೇಕ್ ರೇವರೇ, ಗಿಳಿವಿಂಡಿನ ಕಾರ್ಯದರ್ಶಿಯವರು ಮತ್ತು ಕರ್ಣಾಧ್ಯಯನ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ನಾಗಪ್ಪಗೌಡ ಅವರೇ, ಆತ್ಮೀಯ ಎಲ್ಲ ಹಿರಿಯರೇ ಗೆಳೆಯರೇ, ಈಗಾಗಲೇ ಮುಗಿದಂಥ ಬೆಳಗಿನ ಅಧಿವೇಶನ 2020 ಸಮಾವೇಶಕ್ಕೆ ಬಹಳಷ್ಟು ಉತ್ತೇಜನವನ್ನು ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಮೈಸೂರಿನ ಮಾತುಗಳು ಅದು ಮನಸೂರೆಗೊಂಡಂತಹ ಮಾತುಗಳು, ಆ ಮಾತುಗಳು ನಮ್ಮಲ್ಲಿರುವಂಥ ಹಿಂಜರಿಕೆಯನ್ನು ನಮ್ಮಲ್ಲಿರುವಂಥ ಭಯವನ್ನು ಬಹಳಷ್ಟು ನಿವಾರಿಸಿದೆ. ಹಾಗಾಗಿ ಬೆಳಗಿನ ಅಧಿವೇಶನ ಬಹುಶಃ ನಮ್ಮನ್ನು ಇನ್ನಷ್ಟು ಮಾತಾಡುವ ಹಾಗೆ ಮಾಡಿದೆ ಮತ್ತು ಮುಂದಿನ ಎಲ್ಲ ಬಗೆಯ ಸಂಘಟನೆಗೆ ನಮಗೊಂದು ಧೈರ್ಯವನ್ನು ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ. ಕಳೆದ ಎರಡೂ ಸಮಾವೇಶಗಳು 2015 ನಡೆಯಿತು, ಆಮೇಲೆ 2016 ನಡೆಯಿತು.
ಅರೆ 2017ರಲ್ಲಿ ಈ ಸಮಾವೇಶವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ 2018ರಲ್ಲಿ ನವೆಂಬರ್ 11ಕ್ಕೆ ಈ ಸಮಾವೇಶವನ್ನು ನಾವು ಹಮ್ಮಿಕೊಳ್ಳೋಣ ಅಂತ ನಾವು ಅಂದುಕೊಂಡ್ರು ಕೂಡ ಕಾರಣಾಂತರದಿಂದ ಅದಕ್ಕೆ ದಿನ ಒದಗಿ ಬಂದಿಲ್ಲ ಅದು ಇವತ್ತು ಬಂದಿದೆ ಪಕ್ಷ ಈ ಗಿಳಿಬಿಂಡು ಸಂಘಟನೆಯನ್ನು ಸ್ಥಾಪಿಸುವುದಕ್ಕೆ ಅದು ಕೇವಲ 15ರ ಸಮಾವೇಶ ಮಾತ್ರ ಕಾರಣ ಅಂತ ನಾನು ಅನ್ಕೊಂಡಿಲ್ಲ ಅದರ ಹಿಂದೇನೆ ಪ್ರೊಫೆಸರ್ ಶ್ರೀನಿವಾಸ ಹಾವನೂರ್ ಅವರು 82 84ರ ಅವಧಿಯಲ್ಲಿ ವಿಭಾಗದಲ್ಲಿ ಅಧ್ಯಕ್ಷರಾಗಿದ್ದಾಗ ಈ ತರದ ಒಂದು ಕನಸನ್ನು ಅವರು ವಿಭಾಗದಲ್ಲಿ ಪ್ರಸ್ತಾವ ಮಾಡಿದರು ಆ ಸಂದರ್ಭದಲ್ಲಿ 10 12 ತಂಡಗಳಿಗೆ ಸಂಬಂಧಪಟ್ಟಂತ ವಿಳಾಸಗಳನ್ನು ಸಂಗ್ರಹ ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ ಆದರೆ ಅದು ಮೂರ್ತ ರೂಪಕ್ಕೆ ಬಂದಿಲ್ಲ ಆದರೆ 74ರ ಹೊತ್ತಿಗೆ ಗಿಳಿಬಿಂಡಿನ 4ನೇ ತಂಡ ಈಗಾಗಲೇ ಗೆಳೆಯ ನಟರಾಜ್ ಅವರು ಪ್ರಸ್ತಾವ ಮಾಡಿದ ಹಾಗೇನೆ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ಗಿಳಿಬಿಂಡಿನ ಈ ಕನಸಿಗೆ ಒಂದು ಆರಂಭವನ್ನು ಅದು ಒದಗಿಸಿತ್ತು ಅದಾದ ಬಳಿಕ 2015ರಲ್ಲಿ ಮಾರ್ಚ್ ತಿಂಗಳಲ್ಲಿ ಮಂಗಳೂರಲ್ಲಿ ಒಂದು ಸಮಾಲೋಚನಾ ಸಭೆಯನ್ನು ಕರೆದಾಗ 38 ತಂಡಗಳ ಬೇರೆ ಬೇರೆ ವಿದ್ಯಾರ್ಥಿಗಳು ಆ ಸಭೆಯಲ್ಲಿ ಭಾಗವಹಿಸಿ ಗಿಳಿಬಿಂಡನ್ನು ಸಾಕಾರಗೊಳಿಸುವುದಕ್ಕೆ ಅವರು ಬಹಳಷ್ಟು ಉತ್ತೇಜನದ ಮಾತುಗಳನ್ನು ಆಡಿದರು ಹಾಗಾಗಿ ಎಲ್ಲ ಗಿಳಿಬಿಂಡು ಸದಸ್ಯರ ಪ್ರಯತ್ನದಿಂದಾಗಿ 2015ರಲ್ಲಿ ಬಹಳ ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ಪಡೆದ ಸಮಾವೇಶ ಅದು ನಡೆಯಿತು ಆದರೆ ನಟರಾಜ್ ಅವರು ಹೇಳಿದ ಹಾಗೇ 2016ಕ್ಕೆ ಬಂದಾಗ ಈ ಉತ್ಸಾಹ ಅದು ಸ್ವಲ್ಪ ಕರಗಿ ಸಂಖ್ಯೆಗಳು ಕಡಿಮೆ ಆಯಿತು ಈ ಸಂಖ್ಯೆಗಳು ನಮ್ಮನ್ನು ಮತ್ತೆ ಅಧೀರತೆಗೆ ಕೊಂಡೊಯ್ಯುತ್ತೆ ಯಾಕಂದರೆ ಈ ಸಂಘಟನೆ ಮಾಡೋದು ಬಹಳ ಕಷ್ಟ ಇದೆ ಅನ್ನುವಂಥ ಒಂದು ಹಿಂಜರಿಕೆಯು ಕೂಡ ನಮಗೆ ಆಯಿತು ಆದರೆ ಇದನ್ನು ಒಂದು ರಚನಾತ್ಮಕವಾಗಿ ಸಂಘಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಈ ಸಮಾವೇಶವನ್ನು ನಾವು ಹಮ್ಮಿಕೊಳ್ತಾ ಇದೆ ಈ ಸಮಾವೇಶಕ್ಕೆ ಬಹುಶಃ ಕರ್ನಾಟಕದ ಎಲ್ಲ ಕಡೆಯಿಂದ ಕೂಡ ಎಲ್ಲ ಸದಸ್ಯರು ಎಲ್ಲ ತಂಡದ ಸದಸ್ಯರು ಬಂದಿದ್ರಿ ತಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಹುಶಃ ಇವತ್ತು ಒಳ್ಳೆಯ ದಿವಸ ಆದ ಕಾರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ ಹಲವು ಕಡೆಗಳಲ್ಲಿ ಮದುವೆ ನಡೀತಾ ಇವೆ ಹಲವು ಕಡೆಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸಂಕಿರಣಗಳು ನಡೀತಾ ಇವೆ ಹಾಗಾಗಿ ಅಲ್ಲಲ್ಲಿ ಚೆಲ್ಲಾಪಿಲ್ಲಿ ಆಗಿ ಹೋಗಿರುವಂಥ ಎಲ್ಲ ಸದಸ್ಯರು ಈ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಹುಶಃ ಅವರು 2020ರ ಸಮಾವೇಶದಲ್ಲಿ ಮತ್ತೆ ನಮ್ಮ ನಡುವೆ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥ ಗೆಳೆಯ ಬಿಳಿಮಲೆಯವರು ಬಹುಶಃ ಅವರನ್ನು ನಮಗೆ ನಾವೇ ಪರಿಚಯ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಅವರು ಇಲ್ಲೇ PhD ಮಾಡಿದವರು ಪ್ರೊಫೆಸರ್ ವಿವೇಕ್ ರೈಯವರ ಮೊದಲ ಸಂಶೋಧನಾ ವಿದ್ಯಾರ್ಥಿಯಾಗಿ ಅವರು ಇಲ್ಲಿ PhD ಮಾಡಿದವರು ನಿರಂತರವಾಗಿ ಇಲ್ಲಿ ಅಧ್ಯಾಪನವನ್ನು ಮಾಡಿದವರು ಸಾಕಷ್ಟು ವಿದ್ಯಾರ್ಥಿಗಳ ಬೌದ್ಧಿಕತೆಯನ್ನು ಕೂಡ ಅವರು ಬೆಳೆಸಿದವರು ಸೊ ಅವರ ಪ್ರೀತಿಯಿಂದ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ ಅವರಿಗಾಗಿ ಬಿಳಿಮಲೆಯವರು ಕೂಡ ಬಂದಿದ್ದಾರೆ ನಮ್ಮೆಲ್ಲರಿಗಾಗಿ ಬಿಳಿಮಲೆಯವರು ಕೂಡ ಬಂದಿದ್ದಾರೆ ಸೊ ಅವರನ್ನು ನಾನು ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮಂಗಳೂರಲ್ಲಿ ಮತ್ತು ವಿಭಾಗದಲ್ಲಿ ಬೇರೆ ಬೇರೆ ಸಭೆಗಳನ್ನು ನಡೆಸಲಾಯಿತು ಸಾಕಷ್ಟು ವಿದ್ಯಾರ್ಥಿಗಳು ಅದು ಕೇವಲ ಪದಾಧಿಕಾರಿಗಳಾಗಿ ಇದ್ದಿದ್ದು ಮಾತ್ರ ಅಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡು ಬೇರೆ ಬೇರೆ ರೀತಿಯ ಸಲಹೆ ಸೂಚನೆಗಳನ್ನು ಕೊಟ್ಟರು SG ಸಿದ್ದರಾಮಯ್ಯ ಅವರನ್ನು ಕರೆಯಬೇಕು ಅಂತ ಹೇಳಿದರು ಯಾಕಂದರೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು ಸೊ ಅವರು ಉನ್ನತ ಶಿಕ್ಷಣದಲ್ಲಿ ವಿಶೇಷವಾಗಿ ವೃತ್ತಿಪರತೆಯಲ್ಲಿ ಕೂಡ ಕನ್ನಡ ಎದುರಿಸ್ತಾ ಇರುವಂಥ ಸವಾಲುಗಳ ಬಗ್ಗೆ ಅವರು ಮಾತಾಡಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಸರ್ಕಾರದ ಕೆಲಸದ ಒತ್ತಡದ ಕಾರಣದಿಂದ ಅವರು ಇವತ್ತು ನಮ್ಮ ನಡುವೆ ಅವರು ಇಲ್ಲ ಸೊ ಈ ಅಂಶವನ್ನು ಕೂಡ ನಾನಿಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೀನಿ ನಮ್ಮ ನಡುವೆ ಇರುವಂತಹ ಹಿರಿಯರು ಗಿಳಿಬಿಂಡಿನ ಗೌರವ ಅಧ್ಯಕ್ಷರು ಮತ್ತು ಗಿಳಿಬಿಂಡಿನ
ರೂಪಿಸುವಿಕೆಯಲ್ಲಿ ಪ್ರಧಾನ ಪಾತ್ರ ವಹಿಸ್ತಾ ಇರುವಂಥ ಮಾರ್ಗದರ್ಶನ ನೀಡುವಂಥ ಪ್ರೊಫೆಸರ್ ವಿವೇಕ್ ರೇವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ವಶ ರೈಯವರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗೋದಿಲ್ಲ, ನಾನು ಹೆಚ್ಚು ಹೇಳ್ತಾ ಇಲ್ಲ. ಆದರೆ ವಿಭಾಗದಲ್ಲಿ ಬಹಳ ಸುದೀರ್ಘವಾದ ಕಾಲದಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಸಾವಿರಾರು ವಿದ್ಯಾರ್ಥಿಗಳನ್ನು ಉತ್ಪಾದಿಸಿದವರು, ವಿಭಾಗವನ್ನು ಬಹು ನೆಲೆಗಳಲ್ಲಿ ಅವರು ವಿಸ್ತರಿಸಿದವರು. ಸೊ ಹಾಗಾಗಿ ಇವತ್ತು ವಿಭಾಗ ಅದು ಕೇವಲ ಮಂಗಳೂರಿನ ಪ್ರಾಂತ್ಯದ ಒಳಗಡೆ ಮಾತ್ರ ಇಲ್ಲ, ಕರ್ನಾಟಕದ ಆವರಣದ ಒಳಗಡೆ ಮಾತ್ರ ಇಲ್ಲ, ಕರ್ನಾಟಕದ ಆವರಣವನ್ನು ದಾಟಿ ಅದು ಜಗತ್ತಿನ ಎಲ್ಲೆಡೆಯಲ್ಲಿ ಕೂಡ ವಿಭಾಗದ ಹೆಸರು ಕಾಣಿಸಿಕೊಂಡಿದೆ. ಶೈಕ್ಷಣಿಕ ಶಿಸ್ತಿನ ಮೂಲಕ ವಿಭಾಗವನ್ನು ವಿಸ್ತರಿಸಿದ ವಿವೇಕ್ ರೈಯವರಿಗೆ ನಾನು ಮತ್ತೊಮ್ಮೆ ತನ್ಮೇಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸೊ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಕನ್ನಡ ಅಧ್ಯಯನ ವಿಭಾಗದ ಅಧ್ಯಕ್ಷರಾಗಿರುವಂಥ ನಾಗಪ್ಪಗೌಡ ಅವರು ಈ ಸಂಘಟನೆ ಹಿಂದೆ ಬಹಳಷ್ಟು ನಿರಂತರವಾಗಿ ಕೆಲಸವನ್ನು ಮಾಡಿದವರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ರಾತ್ರಿ ಹೊರಟು ನಿದ್ದೆಗೆಟ್ಟು ಬೆಳಗಿನ ಜಾವದಲ್ಲಿ ಮಂಗಳ ಗಂಗೋತ್ರಿಯ ಆವರಣಕ್ಕೆ ಕಾಲಿಟ್ಟಿದ್ದೀರಿ ತಾವೆಲ್ಲರೂ ಕೂಡ. ಬೇರೆ ಬೇರೆ ಕೆಲಸಗಳ ಅನಿವಾರ್ಯತೆಗಳು ಇದ್ದಾಗ ಕೂಡ ಗಿಳಿವಿಂಡಿನ ಪ್ರೀತಿಯಿಂದ ವಿಭಾಗದ ಆತ್ಮೀಯತೆಯಿಂದ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಬಹುಶಃ ಈ ಇಡೀ ಸಭಾ ಕಾರ್ಯಕ್ರಮದ ಉದ್ದೇಶ ಏನಂದರೆ ಗಿಳಿವಿಂಡನ್ನು ನಾವು ಮುಂದಕ್ಕೆ ಹೇಗೆ ರೂಪಿಸಿಕೊಳ್ಬೇಕು ಅನ್ನುವ ನೆಲೆಯಲ್ಲೇ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕಂದರೆ ಈಗಾಗಲೇ ಬೆಳಗಿನ ಅಧಿವೇಶನದಲ್ಲಿ ನಾವು ಮುಂದೆ ಯಾವ ಥರ ಹೆಜ್ಜೆಗಳನ್ನು ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಕೆಲವು ಮಾತುಗಳು ಬಂತು. ಇವತ್ತು ಕನ್ನಡ ಎದುರಿಸ್ತಾ ಇರುವಂತಹ ಬೇರೆ ಬೇರೆ ಸಮಸ್ಯೆಗಳು, ಕನ್ನಡ ಎದುರಿಸ್ತಾ ಇರುವಂತಹ ಬೇರೆ ಬೇರೆ ಸವಾಲುಗಳು ಅದು ಬೇರೆ ಬೇರೆ ನೆಲೆಗಳಲ್ಲಿ ಇವೆ. ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ಈ ಸವಾಲನ್ನು ನಾವು ಹೇಗೆ ಎದುರಿಸುವಂಥದ್ದು ಮತ್ತು ಇದಕ್ಕೆ ಪರ್ಯಾಯಗಳನ್ನು ಹೇಗೆ ಕಂಡುಕೊಳ್ಳುವಂಥದ್ದು, ಪರಿಹಾರದ ದಾರಿಗಳನ್ನು ಹೇಗೆ ಹುಡುಕಿಕೊಳ್ಳುವಂಥದ್ದು ಅನ್ನುವ ನೆಲೆಯಲ್ಲೇ ನಾವು ಇವತ್ತು ಈ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಉಪನ್ಯಾಸ ಕಾರ್ಯಕ್ರಮ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆಯೇ ಉನ್ನತ ಶಿಕ್ಷಣದಲ್ಲಿ ಕನ್ನಡದ ಒಂದು ಸ್ಥಿತಿಗತಿ ಏನು ಅನ್ನುವ ನೆಲೆಯಲ್ಲಿ ಜೆ ಎನ್ ಯು ಅಲ್ಲಿ ಕನ್ನಡ ಅಧ್ಯಯನ ಪೀಠವನ್ನು ರೂಪಿಸ್ತಾ ಇರುವಂತಹ ಗೆಳೆಯ ಬಿಳಿಮಲೆಯವರು ಪ್ರಸ್ತಾವ ಮಾಡ್ತಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 20ರ ಸಮಾವೇಶ ಅದು ಇನ್ನಷ್ಟು ಗಟ್ಟಿಯಾಗುವ ನೆಲೆಯಲ್ಲಿ ರಚನಾತ್ಮಕವಾಗಿ ರೂಪಿಸುವ ನೆಲೆಯಲ್ಲಿ ತಮ್ಮೆಲ್ಲರಿಂದ ನಾನು ನಿರಂತರವಾದಂಥ ಒಂದು ಸಹಾಯವನ್ನು, ಸಹಕಾರವನ್ನು, ಸಂಪರ್ಕವನ್ನು ಬಯಸ್ತೇನೆ. ಬಹುಶಃ ಇವತ್ತು ನಡೆಯುವ ಮತ್ತು ಮಧ್ಯಾಹ್ನದ ನಂತರ ಮುಕ್ತಾಯಗೊಳ್ಳುವಂಥ ಈ ಕಾರ್ಯಕ್ರಮ ಅದು 20ರ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯಾಗಲಿ ಅನ್ನುವಂಥ ಆಶಯದಲ್ಲೇ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಬಿಳಿಮಲೆ ಅವರನ್ನು ಪರಿಚಯ ಮಾಡುವ ಸಂದರ್ಭದಲ್ಲಿ ಅವರಿಬ್ಬರು ಗುರು ಶಿಷ್ಯರು ಅನ್ನುವ ಸಂಬಂಧವನ್ನು ಹೇಳಿದರು. ಅವರು ಈ ಕನ್ನಡ ವಿಭಾಗದಲ್ಲಿ ಇಬ್ಬರೂ ಕೂಡ ವಿದ್ಯಾರ್ಥಿಗಳು, ಇಬ್ಬರೂ ಕೂಡ ಗುರುಗಳಾಗಿದ್ದವರು, ಹಾಗೆಯೇ ಪರಸ್ಪರ ಗುರು ಮತ್ತು ಶಿಷ್ಯ ಸಂಬಂಧ ಅವರಿಗಿದೆ ಎನ್ನುವುದನ್ನು ನೆನಪು ಮಾಡಿಕೊಳ್ತಾ ಇತ್ತೀಚೆಗಿನ ಒಂದು ಸಂತೋಷವನ್ನು ಇಲ್ಲಿ ಪ್ರಕಟಿಸುವುದಕ್ಕೆ ಸಂತೋಷ ಪಡ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ವರ್ಷದ ಗೌರವ ಪ್ರಶಸ್ತಿಯನ್ನು ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರಿಗೆ, ಹಾಗೆಯೇ ಸಾಹಿತ್ಯಶ್ರೀ ಪ್ರಶಸ್ತಿಯನ್ನು ಬಿಳಿಮಲೆ ಅವರಿಗೆ ಅರ್ಪಿಸಿರುವುದು, ಅವರಿಬ್ಬರು ಈಗ ಜೊತೆಗೆ ನಮ್ಮ ಈ ಸಭಾಂಗಣದಲ್ಲಿರುವುದು ಅತ್ಯಂತ ಸಂತೋಷದ ಸಂಗತಿ. ಗಿಳಿಗುಂಡಿನ ಪರವಾಗಿ ಅವರಿಗೆ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೀಗ ವೀಳ್ಯವನ್ನು ನೀಡುವುದರ ಮೂಲಕ ಈ ಇಬ್ಬರನ್ನು ಬರಮಾಡಿಕೊಳ್ತಾರೆ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ಮತ್ತು ಡಾಕ್ಟರ್ ನಾಗಪ್ಪಗೌಡ ಅವರು. ಇವತ್ತಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಅವರಿಗೆ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಪ್ಪಗೌಡ ಅವರು ವೀಳ್ಯವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಇವರಿಗೆ ಗಿಳಿಗುಂಡಿನ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ವೀಳ್ಯವನ್ನು ನೀಡುವುದರ ಮೂಲಕ ನಮ್ಮ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಪುರುಷೋತ್ತಮ ಬಿಳಿಮಲೆಯವರ ಕುರಿತು ಪರಿಚಯದ ಮಾತುಗಳು ಕನ್ನಡದ ಮನಸ್ಸುಗಳಿಗೆ ಬೇಕಾಗಿಲ್ಲ. ಸುಳ್ಯದ ಪಂಜದ ಬಿಳಿಮಲೆಯಂಥ ಒಂದು ಪುಟ್ಟ ಊರಿನಿಂದ ಮಂಗಳ ಗಂಗೋತ್ರಿ ಹಂಪಿಯ ದಾರಿಯಲ್ಲಿ ಅವರು ದೆಹಲಿಗೆ ತಲುಪಿ ಅಲ್ಲಿ ಕನ್ನಡದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. ನಮ್ಮೆಲ್ಲರ ಅಭಿಮಾನದ ಪ್ರತಿನಿಧಿಯಾಗಿ ಅವರು ಇಡೀ ದೇಶದಲ್ಲಿ ಮಿಂಚ್ತಾ ಇದ್ದಾರೆ. ಸುಳ್ಯ ಪರಿಸರದ ಗೌಡ ಜನಾಂಗ ಸಾಂಸ್ಕೃತಿಕ ಅಧ್ಯಯನ ಎನ್ನುವ ವಿಷಯದ ಕುರಿತು ಅವರು ವಿಶೇಷ ಅಧ್ಯಯನವನ್ನು ನಡೆಸಿ PhD ಪದವಿಯನ್ನು ಮಂಗಳ ಗಂಗೋತ್ರಿಯಿಂದ ಕನ್ನಡ ವಿಭಾಗದಿಂದ ಪಡೆದಿದ್ದಾರೆ ಎನ್ನುವುದು ನಮ್ಮ ವಿಭಾಗ ನಿಜ ಅರ್ಥದಲ್ಲಿ ಸಂಭ್ರಮ ಪಡುವ ಒಂದು ವಿಷಯ. ಹಾಗೆಯೇ ಅವರು ಪ್ರಸ್ತುತ ದೆಹಲಿಯ ಜವಾಹರ್ಲಾಲ್ ನೆಹರು ವಿವಿಯ ಕನ್ನಡ ಅಧ್ಯಯನ ಪೀಠದ ಪ್ರಾಧ್ಯಾಪಕರಾಗಿ ನಾಡಿನ ಪ್ರಗತಿಪರ ಚಿಂತನೆಯ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಅವರು ಇವತ್ತು ಇರುವುದು ನಾವೆಲ್ಲ ಗಮನಿಸಬೇಕಾದಂಥ ಮತ್ತು ಅಭಿಮಾನ ಪಡಬೇಕಾದಂಥ ಒಂದು ಸಂಗತಿ. ಮೆಕಿನ್ಜಿಯ ಕೈಫಿಯತ್ತುಗಳು, ಕಂಬಳ, ಕೊರಗ, ಯಕ್ಷಗಾನ ಪ್ರಸಂಗ ಮೊದಲಾದ ಈ ಪರಿಸರದ ಅನೇಕ ಸಂಗತಿಗಳನ್ನು ಕುರಿತ ಕೃತಿಗಳನ್ನಲ್ಲದೆ ಅನೇಕ ಚಿಂತನಾಪೂರ್ಣವಾದಂತಹ ನಾಡಿನ ಜನರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ರೂಪಿಸಿದ ಪುಸ್ತಕಗಳನ್ನು ಅವರು ನಾಡಿಗೆ ನೀಡಿದ್ದಾರೆ. 2013 ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು. ಹಾಗೆಯೇ ವಿಭಾಗದಲ್ಲಿ ಅಧ್ಯಾಪಕರಾಗಿದ್ದ ಗುಣ್ಣಿ ಚಂದ್ರಶೇಖರ ಐತಾಳರ ಹೆಸರಿನ ಪ್ರಶಸ್ತಿ ಅವರಿಗೆ ದಕ್ಕಿರುವುದು. ಹಾಗೆಯೇ ಆರ್ಯಭಟ, BH ಶ್ರೀಧರ್ ಪ್ರಶಸ್ತಿ, ಕೃಷಿ ಜಾನಪದ ಪ್ರಶಸ್ತಿ, ಅರೆಭಾಷೆ ಅಕಾಡೆಮಿಯ ಗೌರವ ಪುರಸ್ಕಾರ ಮೊದಲಾದ ಹಲವು ಗೌರವಗಳು ಅವರಿಗೆ ಪ್ರಾಪ್ತವಾಗಿದೆ. ಬಹಳ ಒಳ್ಳೆಯ ವಾಗ್ಮಿಯು, ತುಂಬ ಹೊಸ ಒಳನೋಟಗಳ ಮಾತುಗಳನ್ನು ನೀಡಬಲ್ಲಂಥ ಹಿರಿಯರು ನಮ್ಮ ಜೊತೆಗೆ ಬಂದಿರುವುದು ನಮಗೆ ಅಭಿಮಾನ ಮತ್ತು ಸಂತೋಷವನ್ನು ಹೆಚ್ಚಿಸಿದೆ. ತಮ್ಮ ಮಾತುಗಳಿಗಾಗಿ ನಾವು ಕಾದಿದ್ದೇವೆ ಸರ್. ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ತಮ್ಮ ಮಾತಿನ ಬೆಳಕನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕಿದ್ದಾರೆ. ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಇವರಿಂದ. ನನ್ನ ಗುರುಗಳು ಮಾರ್ಗದರ್ಶಕರೂ ಆಗಿರುವ ಪ್ರೊಫೆಸರ್ ವಿವೇಕ್ ರೈಯವರೇ, ಸ್ನೇಹಿತರಾದ ಶಿವರಾಮ್ ಶೆಟ್ರೆ ಮತ್ತು ನನ್ನ ವಿದ್ಯಾರ್ಥಿಯಾಗಿದ್ದು ಆಗಣ ಪ್ರೀತಿಯನ್ನು ಈಗಲೂ ತೋರಿಸ್ತಾ ಇರುವ ನಾಗಪ್ಪಗೌಡ್ರೆ ಮತ್ತು ಇಲ್ಲಿ ಸೇರಿರುವ ಎಲ್ಲ ಗಣ್ಯರೇ, SG ಸಿದ್ದರಾಮಯ್ಯನವರು ಇಲ್ಲಿ ಮಾತಾಡಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಅವರು ಬರಲಿಲ್ಲ. ಶಿವರಾಮ್ ಶೆಟ್ಟರು ನನ್ನ ಬೆನ್ನು ಬಿದ್ದರು. ನಾನು ಯಾವುದೋ ಮದುವೆಗೆ ಬಂದವನು, ನನ್ನ ಭಾಳ ಹಳೆಯ ಸ್ನೇಹಿತ ವಸಂತ್ ಶೆಟ್ಟರ ಮಗನ ಮದುವೆ, ಅದಕ್ಕೆ ಬರ್ತೀನಿ ಅಂತ ಹೇಳಿದೆ, ಬಂದೆ, ಇವರು ಹಿಡ್ಕೊಂಡ್ರು. ಹಾಗಾಗಿ ನಾನು ಹೆಚ್ಚು ಭಾಷಣಕ್ಕೆ ತಯಾರಿ ಮಾಡಿಕೊಂಡು ಬಂದವನಲ್ಲ, ನಾನು ಬಂದದ್ದು ಮದುವೆಗೆ ಮತ್ತು ಊಟಕ್ಕೆ. ಆದರೂ ಕೆಲವು ನನ್ನ ಭಾಳ ಸಂತೋಷ ಇಲ್ಲಿ ಬರೋದು. ಮಂಗಳ ಗಂಗೋತ್ರಿಯಲ್ಲಿ ನಾವು ಇದ್ದವರು ಆಗ ಹೀಗೇನು ಇರಲಿಲ್ಲ, ಒಂದು ಸೋರುವ ಕೊಠಡಿ, ಒಂದು ಹರಿದ ಕುರ್ಚಿ, ಆಮೇಲೆ ಅದು ಏನೇನೋ ಇತ್ತು, ಅದೆಲ್ಲ ಗೊತ್ತಿದೆ, ನನ್ನ ಜೊತೆ ಇದ್ದವರಿಗೆಲ್ಲ ಗೊತ್ತಿದೆ. ಆದರೆ ಈಗ ತುಂಬ ಚೆನ್ನಾಗಿ ಬೆಳೆದಿದೆ. ನಾವೆಲ್ಲ ಕೆಲಸ ಮಾಡಿದ ಒಂದು ಪ್ರದೇಶ, ಒಂದು ವಿಶ್ವವಿದ್ಯಾಲಯ ತುಂಬ ಚೆನ್ನಾಗಿ ಬೆಳೆದಿರೋದು ಮತ್ತು ಅಲ್ಲಿಗೆ ನಮ್ಮನ್ನು ಕರೆಯೋದು ಯಾವಾಗಲೂ ಸಂತೋಷದ ವಿಷಯ, ಒಂದು ಕೃತಜ್ಞತೆಯ ವಿಷಯ ಅದು. ಹಾಗಾಗಿ ನಾನು ಅವ್ರು ಕರೆದಾಗ ಬರೋದಿಲ್ಲ ಅಂತ ಹೇಳುವಷ್ಟು ಧೈರ್ಯವನ್ನು ನಾನು ತೋರಿಸಲಿಲ್ಲ, ಬಂದಿದ್ದೇನೆ ಮತ್ತು ತುಂಬ ಸಂತೋಷ ಆಗಿದೆ. ನಾನು ಅದಕ್ಕೆ ಆರಂಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಶಿವರಾಮ ಶೆಟ್ಟರಿಗೆ ಮತ್ತು ಬೇರೆಯವರೆಲ್ಲ ಫೋನ್ ಮಾಡಿ ಬನ್ನಿ ಸರ್ ಅಂತ ಹೇಳಿದ್ದಾರೆ, ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ, ಆ ವೃತ್ತಿ ಶಿಕ್ಷಣದಲ್ಲಿ ಸವಾಲುಗಳು ಅಂತ ಏನು ಆಮಂತ್ರಣದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಆದರೆ ಉನ್ನತ ಶಿಕ್ಷಣದ ಬಗ್ಗೆ ಒಂದು ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಾನು ಅಂದರೆ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ವಿಷಯ ಅಂತ, ಇಲ್ಲಿ ಹೆಚ್ಚಿನವರೆಲ್ಲ ಕನ್ನಡದವರಿದ್ದಾರೆ, ನಾವೆಲ್ಲ ಪ್ರೊಫೆಸರ್ ರೈಯವರ ವಿದ್ಯಾರ್ಥಿಗಳೇ ಮತ್ತು ಕನ್ನಡವನ್ನು ಓದಿದವರು, ಕನ್ನಡದಲ್ಲೇ ಬದುಕಿದವರು, ಕನ್ನಡದಲ್ಲೇ ಬರೆಯುವವರು, ಕನ್ನಡದಲ್ಲೇ ಯೋಚನೆ ಮಾಡುವವರು. ಹಾಗಾಗಿ ಕನ್ನಡದ ಬಗ್ಗೆ ಈಗ ಏನಾಗ್ತಾ ಇದೆ ಎಂಬುದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋದು ಭಾಳ ಅಗತ್ಯ ಅಂತ ನನಗೆ ಅನ್ನಿಸ್ತದೆ. ಅದು
ಹಾಗಾಗಿ ಈಗ ಈ ಉನ್ನತ ಶಿಕ್ಷಣ ಕ್ರಮ ಹೇಗೆ ಬದಲಾಗುತ್ತಿದೆ ಮತ್ತು ಅಲ್ಲಿ ನಮ್ಮ ಜಾಗ ಎಲ್ಲಿ ನಾವು ಕನ್ನಡದ ಜಾಗ ಎಲ್ಲಿ ಎಂಬುದರ ಬಗ್ಗೆ ಒಂದು ಎರಡು ಮಾತುಗಳನ್ನು ಅಷ್ಟೇ ಈಗ 2011 ರ ಜನಗಣತಿ ಪ್ರಕಟ ಆಗಿದೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಪ್ರಕಟ ಆಗುತ್ತದೆ 2011 ರ ಜನಗಣತಿ 2018 ಕ್ಕೆ ಬಿಡುಗಡೆ ಆಗಿದೆ ಅಂದ್ರೆ ಜನಗಣತಿ ಆಗಿ ಸುಮಾರು 8-7 ವರ್ಷಗಳಾದ ಮೇಲೆ ಅದರ ಗಣತಿಯ ಫಲಿತಾಂಶಗಳು ಬಂದಿವೆ 2021 ರಲ್ಲಿ ಇನ್ನೊಂದು ಜನಗಣತಿ ಆರಂಭ ಆಗುತ್ತದೆ ಅಂದ್ರೆ ಈ ಜನಗಣತಿಯ ಆಧಾರದ ಮೇಲೆ ನಾವು ರೂಪಿಸಬಹುದಾದ ಯೋಜನೆಗಳ ಆಯುಷ್ಯ 3 ವರ್ಷ ಮಾತ್ರ ಯಾಕಂದ್ರೆ 21 ಕ್ಕೆ ಇನ್ನೊಂದು ಬರುತ್ತೆ ನಾವು ಡಿಜಿಟಲ್ ಇಂಡಿಯಾ ಆಧುನಿಕ ತಂತ್ರಜ್ಞಾನ ಇದೆಲ್ಲವೂ ಇದ್ದಾಗಲೂ ಕೂಡ ಭಾರತದ ಜನಗಣತಿಯ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೊಡಲಿಕ್ಕೆ ನಾವು 8 ವರ್ಷ ತಕೊಳ್ಳುತ್ತೇವೆ ಇದೇನು ಒಳ್ಳೆಯ ವಿಷಯ ಅಲ್ಲ ಇದು ಆದರೆ ಬೆಟರ್ ಲೇಟ್ ದೆನ್ ಎವರ್ ಅಂತ ಹೇಳಿದ ಹಾಗೆ ತಡವಾಗಿಯಾದರೂ ನಮಗೆ ಸಿಕ್ಕಿದೆಯಲ್ಲ ಅಂತ ಅದು ಬಹಳ ಮುಖ್ಯವಾದದ್ದು ಈ ಜನಗಣತಿಯ ಪ್ರಕಾರ 2011 ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಇರುವ ಮಾತೃಭಾಷೆಗಳ ಸಂಖ್ಯೆ 19543 ಈ 19543 ಮಾತೃಭಾಷೆಗಳಲ್ಲಿ ಸ್ವತಂತ್ರ ಭಾಷೆಗಳು ಸುಮಾರು 4000 ಕನ್ನಡ ತುಳು ಕೊಡವ ಇವು 4000 ಭಾಷೆಗಳಿವೆ ಸ್ವತಂತ್ರ ಭಾಷೆಗಳು ಈ ಸ್ವತಂತ್ರ ಭಾಷೆಗಳಲ್ಲಿ ಭಾರತದ ಸಂವಿಧಾನ ಅಂಗೀಕರಿಸಿದ ಭಾಷೆಗಳು 22 ಈ 22 ಭಾಷೆಗಳಲ್ಲಿ ಉತ್ತರ ಭಾರತದ ಭಾಷೆ 18 ದಕ್ಷಿಣ ಭಾರತದ ಭಾಷೆ ಕೇವಲ 4 ಸುಮಾರು 36 ಭಾಷೆಗಳು ದ್ರಾವಿಡ ಭಾಷಾ ಗುಂಪಿನಲ್ಲಿ ಇದೆ ತುಳು ಕೊಡವದಂತ ಒಂದು ಬಲಿಷ್ಠವಾದ ಭಾಷೆಗಳು ಸ್ವತಂತ್ರವಾದ ಭಾಷೆಗಳು ಸುದೀರ್ಘ ಇತಿಹಾಸವಿರುವಂತ ಭಾಷೆಗಳು ಪಾರ್ದನದಂತ ಒಂದು ಅದ್ಭುತವಾದ ಜಾನಪದ ಪ್ರಕಾರ ಇರುವಂತ ಒಂದು ಭಾಷೆ ತುಳು ಅಂತ ಭಾಷೆ ಕೂಡ 8 ಶೆಡ್ಯೂಲ್ ಗೆ ಸೇರಿಸಲಿಕ್ಕೆ ಆಗಲಿಲ್ಲ 2008 ರಲ್ಲಿ 4 ಭಾಷೆಗಳನ್ನು ಭಾರತದ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲಾಯಿತು ಡೋಗ್ರಿ ಮೈಥಿಲಿ ಬೋಡೋ ಮತ್ತು ಸಂತಾಲಿ ಆಗ ತುಳು ಸೇರಬೇಕು ಅಂತ ತುಂಬಾ ಕೆಲಸ ಮಾಡಿದೀವಿ ನಾವು ಪ್ರೊಫೆಸರ್ ರೈಯವರು ಕೂಡ ಬಂದಿದ್ರು ಒಂದು ದೊಡ್ಡ ಸಮಾವೇಶಕ್ಕೆ 2000 ಜನ ಸೇರಿಸಿ ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ರು ಆಸ್ಕರ್ ಫರ್ನಾಂಡಿಸ್ ಅವರು ಬಂದಿದ್ರು ವೀರಪ್ಪ ಮೊಯ್ಲಿ ಅವರು ಬಂದಿದ್ರು ಪ್ರೊಫೆಸರ್ ರೈ ಅವರು ಬಂದಿದ್ರು ತುಂಬಾ ದೊಡ್ಡ ಸಮಾವೇಶ ಡೆಲ್ಲಿಯಲ್ಲಿ ಒಂದು 2000 ಜನ ಸೇರಿಸಿ ಸಮಾವೇಶ ಮಾಡಿ ಒಂದು ಮೆಮೊರಾಂಡವನ್ನು ತಯಾರು ಮಾಡಿ ಜಾರ್ಜ್ ಫರ್ನಾಂಡಿಸ್ ಅವರು ಪ್ರಧಾನಮಂತ್ರಿಗಳ ಕೈಯಲ್ಲೇ ವಾಜಪೇಯಿ ಅವರ ಪ್ರಧಾನ ಕೈಯಲ್ಲೇ ಕೊಟ್ಟು ನಮಗೆ ಬಂದು ಸಭೆಗೆ ನಾನು ಕೊಟ್ಟಿದ್ದೇನೆ ಇದು ಆಗುತ್ತೆ ಅಂತ ಹೇಳಿ ಹೋದರೂ ಕೂಡ ಅದು ಆಗಲಿಲ್ಲ ಗಾಯಕ್ಕೆ ಬರ ಹೇಳಿದ ಹಾಗೆ ನಾವೆಲ್ಲ ಅಷ್ಟು ಕೆಲಸ ಮಾಡುತ್ತಿದ್ದಾಗಲೇ ದಕ್ಷಿಣ ಭಾರತದ 2 ಕೊಡವ ಮತ್ತು ತುಳು 2ನ್ನು ಬಿಟ್ಟು ಉತ್ತರ ಭಾರತದ 4 ಭಾಷೆಗಳನ್ನು ಸೇರಿಸಿದರು 8ನೇ ಶೆಡ್ಯೂಲ್ಗೆ ಹೀಗೆ ಸೇರಿಸುವಾಗ ಡೋಗ್ರಿ ಕಾಶ್ಮೀರದ ಭಾಷೆಯಾದ್ದರಿಂದ ಡೋಗ್ರಿಗೂ ಕಾಶ್ಮೀರದ ಸಮಸ್ಯೆಗೂ ಒಂದು ಸಂಬಂಧ ಇತ್ತು ಸಂತಾಲಿಯವರು ಪ್ರತ್ಯೇಕ ರಾಜ್ಯ ಕೇಳ್ತಾ ಇದ್ದುದರಿಂದ ಅವರನ್ನು ಶಮನಗೊಳಿಸಲಿಕ್ಕೆ ಸಂತಾಲಿ ಭಾಷೆಯನ್ನು ಸೇರಿಸಲಾಯಿತು ಮೈಥಿಲಿ ಭಾಷೆಯನ್ನು ಆವಾಗ ಗೃಹ ಮಂತ್ರಿಗಳಾಗಿದ್ದಂಥ ಎಲ್ ಕೆ ಅದ್ವಾನಿಯವರು ಇದು ಸೇರಲೇಬೇಕು ಅಂತ ಹಠ ಹಿಡಿದ್ರಿಂದ ಅದು ಕೂಡ ಸೇರಿತು ಬೋಡೋಲ್ಯಾಂಡ್ ಹೊತ್ತಿ ಉರಿತಾ ಇತ್ತು ನಿಮಗೆ ಗೊತ್ತಿತ್ತು ಪ್ರತ್ಯೇಕ ಬೋಡೋಲ್ಯಾಂಡ್ ಆಗಬೇಕು ಅಂತಂದಾಗ ಸ್ವತಃ ವಾಜಪೇಯಿಯವರು ಅಲ್ಲಿ ಹೋಗಿ ಪ್ರತ್ಯೇಕ ಕೇಳಬೇಡಿ ನಾವು ನಿಮ್ಮ ಭಾಷೆಯನ್ನು 8 ಶೆಡ್ಯೂಲ್ಗೆ ಸೇರಿಸಿ ಅಂತ ಹೇಳಿದರು ಅಂದರೆ ಗಲಾಟೆ ಆಗದ ಹೊರತು ಈ ಭಾಷೆಗಳಿಗೆ ಮನ್ನಣೆ ದೊರಕುವುದಿಲ್ಲ ನಾವು ತುಳುವರು ಗಲಾಟೆ ಮಾಡಲಿಲ್ಲ ಕೊಡವರು ಗಲಾಟೆ ಮಾಡಲಿಲ್ಲ ಕರ್ನಾಟಕದವರು ಯಾರು ಅದರ ಬಗ್ಗೆ ದೊಡ್ಡ ಮಟ್ಟದ ಸ್ವರವನ್ನು ಎತ್ತಲಿಲ್ಲ ಸೊ ಕರ್ನಾಟಕದ 28 ಜನಪ್ರತಿನಿಧಿಗಳು ಮತ್ತು 8 ರಾಜ್ಯಸಭಾ ಸದಸ್ಯರಿದ್ದರು ಒಟ್ಟು 36 ಜನ 37 ಜನ ರಾಜ್ಯಸಭೆ ಲೋಕಸಭೆಯಲ್ಲಿ ಇದ್ದರೂ ಕೂಡ ತುಳುವನ್ನು 8 ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಕರ್ನಾಟಕದ ಎಂ ಪಿಗಳಲ್ಲಿ ಮಂಗಳೂರಿನ ಒಬ್ಬರು ಎಂ ಪಿ ಬಿಟ್ಟರೆ ಇನ್ನು ಉಳಿದ 27 ಜನಕ್ಕೆ ಅದೊಂದು ಇಶ್ಯೂ ಅಲ್ಲ ತುಳು ಇಶ್ಯೂ ಅಲ್ಲ ಈ ಒಬ್ಬರೇ ಮಾತಾಡಬೇಕು ಅಂದರೆ ಕರ್ನಾಟಕದ ಭಾಷೆ ತುಳು ಹೌದಾಗಿದ್ದರು ಲೋಕಸಭೆಯಲ್ಲಿ ತುಳುವಲ್ಲಿ ಮಾತಾಡಲಿಕ್ಕೆ 28 ಜನ ಎಂ ಪಿ ಇಲ್ಲ
ಕರ್ನಾಟಕದವರೇ ಹೌದಾಗಿದ್ದರು ಕರ್ನಾಟಕದ ಭಾಷೆ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಸ್ವರ ಇಲ್ಲ ಏನೇ ಇರಲಿ ಸೇರಲಿಲ್ಲ ಅಂದ್ರೆ ನಾನು ಹೇಳಬೇಕಾಗಿದ್ದು 19543 ಒಂದು ಅಂಕಿಅಂಶ 22 ಭಾಷೆಗಳು ಒಂದು ಅಂಕಿಅಂಶ 22 ರಲ್ಲಿ 18 ಉತ್ತರ ಭಾರತ 4 ದಕ್ಷಿಣ ಭಾರತ ಒಂದು ದಕ್ಷಿಣ ಭಾರತದ ಯಾಕೆ ಹೀಗೆ ದಕ್ಷಿಣ ಭಾರತದ ಭಾಷೆಗಳು ನಿರಾಕರಣೆಗೆ ಒಳಗಾಗುತ್ತವೆ ಎಂಬುದು ಗಮನಿಸಬೇಕಾದ ಒಂದು ಅಂಶ ಈ ನಡುವೆ ತುಳು 8 ಷೆಡ್ಯೂಲ್ ಗೆ ಸೇರಬೇಕು ಅಂತ ನಾವೆಲ್ಲ ಗಲಾಟೆ ಶುರು ಮಾಡಿದಾಗ ಪಟ್ಟಿಯಲ್ಲಿದ್ದ ಭಾಷೆಗಳ ಸಂಖ್ಯೆ 5 ತುಳು ಬಂಜಾರ ಭೋಜಪುರಿ ಇನ್ನ ಯಾವುದೋ ಒಂದು ಭಾಷೆ 5 ಭಾಷೆಗಳು ಇದ್ದವು ಆಗ ಆಗಲಿಲ್ಲ ಈಗ 39 ಭಾಷೆಗಳನ್ನು ಸೀತಾಕಾಂತ ಮಹಾಪಾತ್ರ ಆಯೋಗ 8 ಷೆಡ್ಯೂಲ್ ಗೆ ಸೇರಿಸಬೇಕೋ ಬೇಡವೋ ಎಂಬುದನ್ನು ಕಳೆದ 14 ವರ್ಷಗಳಿಂದ ಯೋಚನೆ ಮಾಡುತ್ತಾ ಇದೆ 2008 ರಿಂದ ಈಗ 2018 ರಿಂದ 10 ವರ್ಷ ಆ ಸಮಿತಿ ಆರಂಭವಾಗಿದ್ದು 2006 ಕ್ಕೆ ಅಲ್ಲಿಂದ ಯೋಚನೆ ಮಾಡುತ್ತಾ ಇದೆ ಅದರ ಬಗ್ಗೆ ಯಾವ ತೀರ್ಮಾನ ತೆಕ್ಕೊಳ್ಳಲಿಲ್ಲ 39 ಭಾಷೆಗಳು ಅದರಲ್ಲಿ ತುಳು ಇದೆ ಈ ಭಾಷೆ 8 ಷೆಡ್ಯೂಲ್ ಗೆ ಸೇರಿದ್ರೆ ಆ ಭಾಷೆಯ ಅಭಿವೃದ್ಧಿಗೆ ಲಾಭ ಆಗುತ್ತದೆ ಅಂತ ತಿಳ್ಕೊ ಈ ಎಚ್ಚರಿಕೆ ಮೂಡುತ್ತಿದ್ದ ಹಾಗೇನೇ ಬೇರೆ ಭಾಷೆಗಳೆಲ್ಲ ನಾವು ಸೇರಬೇಕು ಅಂತ ಗಲಾಟೆ ಮಾಡಕ್ಕೆ ಶುರು ಮಾಡಿ ಈಗ ಇವತ್ತಿನ ದಿನಕ್ಕೆ ಕೇಂದ್ರ ಸರ್ಕಾರದ ಮುಂದೆ 99 ಭಾಷೆಗಳು ಪಟ್ಟಿಯಾಗಿ ನಿಂತಿವೆ 8 ಷೆಡ್ಯೂಲ್ ಗೆ ಸೇರಬೇಕು ಅಂತ ಈಗ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರೇ ಇದ್ರೆ ಆಳುವ ಸರ್ಕಾರಗಳು ಈ ಭಾಷೆಗಳ ಉಳಿಯುವಿಗೆ ಯೋಗ್ಯವಾದ ಯೋಜನೆಗಳನ್ನು ಚರ್ಚೆಗಳನ್ನು ಕಮಿಟಿಗಳನ್ನು ಮಾಡಿ ಭಾಷೆಯ ಉಳಿವು ಮತ್ತು ಬೆಳವಣಿಗೆಗೆ ಕೆಲಸ ಮಾಡಲೇಬೇಕು ಯಾಕಂದರೆ ಯಾವ ಸಂಸ್ಕೃತಿ ನಾವು ಮಾತಾಡಿದರೂ ಅದು ಭಾಷೆಯ ಮೂಲಕವೇ ಸೃಷ್ಟಿಯಾಗುವುದು ಉಳಿಯುವುದು ಬೆಳೆಯುವುದು ಎಂಬುದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ಆದರೆ ಈ 99 ಭಾಷೆಗಳ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಟ್ಟು ಸರ್ಕಾರ ಈಗ ಆಸ್ ಆನ್ ಡೇಟ್ 8 ಷೆಡ್ಯೂಲ್ಗೆ ಒಂದು ಭಾಷೆ ಸೇರಿದರೆ ಸಿಗಬಹುದಾದ ಸವಲತ್ತುಗಳಿಗೆ ಕತ್ತರಿ ಹಾಕ್ತಾ ಇದೆ ಇದು ಉದಾಹರಣೆಗೆ 8 ಷೆಡ್ಯೂಲ್ಗೆ ಒಂದು ಭಾಷೆ ಸೇರಿದರೆ ಉದಾಹರಣೆಗೆ ತುಳು ಸೇರಿದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯುವವರಿಗೆ ತುಳು ಭಾಷೆಯಲ್ಲಿ ಉತ್ತರ ಬರೀಬಹುದು ಅಥವಾ ಇಂಟ್ರಿ ಫೇಸ್ ಮಾಡ್ಬೋದು ಅವರು ಸಂದರ್ಶನವನ್ನು ಫೇಸ್ ಮಾಡ್ಬೋದು ಆದರೆ ಯು ಪಿ ಎಸ್ ಸಿ ಏನು ಹೇಳಿದೆ ಅಂತಂದರೆ ಈ ಭಾಷೆಯಲ್ಲಿ ಸಾಕಷ್ಟು ತಜ್ಞರು ಇಲ್ಲದೇ ಇರುವ ಕಾರಣ ನಾವು ಈ ಭಾಷೆಯಲ್ಲಿ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಒಂದು ತೀರ್ಮಾನ ತೆಕ್ಕೊಳ್ಳಿತ್ತು ಅವರಿಗೆ ಡಾಕ್ಟರ್ ವಿವೇಕ ರೈ ಅಂತವರು ಡಾಕ್ಟರ್ ಚಿನ್ನಪ್ಪಗೌಡರಂಥವರು ಎಲ್ಲ ಇದ್ದಾರೆ ಎಂಬುದು ಅವರಿಗೆ ಗೊತ್ತಿಲ್ಲ ಅಥವಾ ಅವರಿಗೆ ಗೊತ್ತಾಗುವಾಗ ಹೇಳಲಿಕ್ಕೆ ನಮಗೆ ಆಗಲಿಲ್ಲ ಒಂದು ತೀರ್ಮಾನ ತೆಕ್ಕೊಂಡ್ರು ಪ್ರಸಾರ ಭಾರತಿಯಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಸೂರ್ಯಪ್ರಕಾಶ್ ಅರಕಲಗೂಡು ಸೂರ್ಯಪ್ರಕಾಶ್ ಕನ್ನಡದವರು ಇದ್ದಾರೆ ಅವರು ಈಗ ಒಂದು ಭಾಷೆ 8 ಷೆಡ್ಯೂಲ್ಗೆ ಸೇರಿದರೆ ಆ ಭಾಷೆಗೆ ಅದರದೇ ಆದಂದು ಚಾನೆಲ್ ಬರಬೇಕು ಒಂದು ಕನ್ನಡದ ಚಾನೆಲ್ನಲ್ಲಿ ತುಳುಗೆ ಒಂದು ಗಂಟೆ ಕೊಡುವುದಲ್ಲ ಅದು ಅದರದ್ದೇ ಒಂದು ಚಾನೆಲ್ ಬೇಕು ಅವರು ಹೇಳಿದರು ಈ 99 ಭಾಷೆಗಳನ್ನು ನೀವು ಸೇರಿಸಿದರೆ ಅಷ್ಟು ಚಾನೆಲ್ಗಳಿಗೆ ನಾವು ಚಾನೆಲ್ಗಳನ್ನು ಶುರು ಮಾಡಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಆದ್ದರಿಂದ ಇದು ಆಗುವಂಥದ್ದಲ್ಲ ಅಂತ ಅವರು ಕೈ ತಿಳ್ಕೊಂಡ್ರು ನಮ್ಮ ನೋಟುಗಳು ಈ ನೋಟುಗಳಲ್ಲಿ 8 ಷೆಡ್ಯೂಲ್ಗೆ ಸೇರಿದ ಭಾಷೆಗಳನ್ನು ಪ್ರಿಂಟ್ ಮಾಡಬೇಕು ರಿಸರ್ವ್ ಬ್ಯಾಂಕ್ ಹೇಳಿತು ಈ 99 ಭಾಷೆಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಈ ನೋಟಿನಲ್ಲಿ ಜಾಗವೇ ಇಲ್ಲ ನಮ್ಮ ನೋಟ್ ಸಣ್ಣದಲ್ವಾ ಆದ್ದರಿಂದ ಇದು ಆಗುವಂಥದ್ದಲ್ಲ ನ್ಯೂಸ್ ಪೇಪರ್ ಆಗೋಗುತ್ತೆ ಅದು ಹಾಗಾಗಿ ಈಗ 8ನೇ ಷೆಡ್ಯೂಲಿಗೆ ಯಾವ ಭಾಷೆ ಯಾರನ್ನಾದರೂ ಸೇರಿದರೆ ಹೊಸದಾಗಿ ಸೇರಿದರೆ ಹಾಗೆ ಸೇರುವುದರಿಂದ ಆ ಭಾಷೆಗೆ ಸಿಗಬಹುದಾದಂಥ ಸವಲತ್ತುಗಳನ್ನು ಎಲ್ಲ ಕಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನೊಂದು 5 ವರ್ಷದಲ್ಲಿ ಒಂದು ಭಾಷೆ ಭಾರತದ 8ನೇ ಷೆಡ್ಯೂಲಿಗೆ ಸೇರಲಿ ಸೇರದಿರಲಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಈ ನಡುವೆ ನಿಮಗೆ ಭಾಳ ಜನ ಗೊತ್ತಿರಬೇಕು ಯಾಕಂದರೆ ನೀವೆಲ್ಲ ಎಜುಕೇಷನ್ ಕ್ಷೇತ್ರದಲ್ಲಿರುವವರು ನ್ಯೂ ಎಜುಕೇಷನ್ ಪಾಲಿಸಿಯ ಡ್ರಾಫ್ಟ್ ಬಂದಿದೆ ಹಿಂದಿನ ಸರ್ಕಾರ ತಯಾರು ಮಾಡಿತು ಜಾವಡೇಕರ್ ಅವರದನ್ನು ಮುಂದೆ ತಂದರು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಹಿಂದಿ ಭಾಷೆಯ ಅಭಿವೃದ್ಧಿ ಬಗೆಗೆ 4 ಪುಟಗಳ ಒಂದು ಸುದೀರ್ಘವಾದ ಪ್ಲ್ಯಾನ್ ಆಫ್ ಆಕ್ಷನ್ ಇದೆ ಮತ್ತು 13ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅದಕ್ಕೋಸ್ಕರ ಒಂದು ದೊಡ್ಡ ಮೊತ್ತದ ಹಣವನ್ನು ಕೂಡ ಇಟ್ಟಿದ್ದಾರೆ ಇವೆಲ್ಲ ರಿಲೇಟೆಡ್ ಇದು ಹೇಗೆ ಹಿಂದಿಯನ್ನು ಒಂದು ರಾಷ್ಟ್ರ ಭಾಷೆಯಾಗಿ ಬೆಳೆಸಬೇಕು ಅದರ ಪರಿಣಾಮ ನನಗೆ ಗೊತ್ತಾಗ್ತದೆ ನನಗೆ ಕಳೆದ 3-4 ತಿಂಗಳವರೆಗೆ ನನ್ನ ಸ್ಯಾಲ್ರಿ ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಬರ್ತಾ ಇತ್ತು ಈಗ ಹಿಂದಿಯಲ್ಲಿ ಬರ್ತಾ ಇದೆ
ನಾನು ಹೇಳಿದ ನನಗೆ ಹಿಂದಿ ಬರ್ತದೆ ಆದರೆ ಹಿಂದಿ ಲೆಕ್ಕ ಓದಲಿಕ್ಕೆ ಬರೋದಿಲ್ಲ ನನಗೆ ಎಷ್ಟು ಸಂಬಳ ಕೊಡ್ತೀರಿ ಅಂತ ಒಂದು ಅಂಕಿಅಂಶ ಆದರೂ ಗೊತ್ತಾಗಬೇಕಲ್ಲ ಅದನ್ನಾದರೂ ಇಂಗ್ಲೀಷಲ್ಲಿ ಬರೆದು ಕೊಡಿ ಅಂತ ನಾನು ರಿಜಿಸ್ಟ್ರಿಗೆ ಒಂದು ಪತ್ರ ಬರೆದೆ ಆಮೇಲೆ ಇಂಗ್ಲೀಷಿಂದ ಬರಲಿಕ್ಕೆ ಶುರು ಆಯ್ತದೆ ಅದೊಂದು ಸಣ್ಣ ಪ್ರತಿಭಟನೆ ನಮ್ಮದಷ್ಟೇ ಈಗ ನಾಲೆಡ್ಜ್ ಬ್ಯಾಂಕನ್ನು ಹಿಂದಿಯಲ್ಲಿ ತಯಾರು ಮಾಡಬೇಕು ನಾಲೆಡ್ಜ್ ಬ್ಯಾಂಕ್ ಆಮೇಲೆ ಹಿಂದಿಯನ್ನು ಹೇಗೆ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸಬೇಕು ರೈಲ್ವೆಯಲ್ಲಿ ಟಿಕೆಟ್ಗಳಲ್ಲಿ ಕಮ್ಯುನಿಕೇಷನ್ನಲ್ಲಿ ಪೇಪರ್ಗಳಲ್ಲಿ ಸ್ಟ್ಯಾಂಪ್ ಪೇಪರ್ಗಳಲ್ಲಿ ಎಲ್ಲ ಕಡೆ ಹಿಂದಿ ಹೇಗೆ ಬರಬೇಕು ಅಂತ ಹೇಳೋದನ್ನು ಭಾಳ ಒಳ್ಳೆಯ ಪ್ಲ್ಯಾನ್ ಮಾಡಿದರು ಅದಕ್ಕೆ ಸುಮಾರು 160 ಕೋಟಿ ರೂಪಾಯಿಯನ್ನು 13ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಟ್ಟು ಅದು ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ ಹೀಗೆ ಹೇಳುವಾಗ ನೀವು ನ್ಯೂ ಎಜುಕೇಷನ್ ಪಾಲಿಸಿಯ ಡ್ರಾಫ್ಟ್ ನೋಡಿದರೆ ಅದರ ಕೆಳಗೆ ಒಂದು ಸಾಲಿದೆ ಅದು ಏನು ಅಂತಂದರೆ ದೇಶೀ ಭಾಷೆಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಆಯಾಯ ರಾಜ್ಯ ಸರ್ಕಾರಗಳು ತೆಕ್ಕೊಳ್ಬೇಕು ಅಂತ ಇದೆ ಇದು ಹೌದಾಗಿದ್ರೆ ಹಿಂದಿಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಯಾಕೆ ತಗೋಬೇಕು ಅದನ್ನು ತಕ್ಕೊಳ್ಬೇಕಾದ ಉತ್ತರ ಪ್ರದೇಶ ಸರ್ಕಾರ ಮಾತ್ರ ಹಿಂದಿ ಇರುವುದು ಉತ್ತರ ಪ್ರದೇಶದಲ್ಲಿ ಮಾತ್ರ ಗುಜರಾತ್ನಲ್ಲಿ ಗುಜರಾತ್ ಇದೆ ಬಿಹಾರಿಯಲ್ಲಿ ಬಿಹಾರಿ ಇದೆ ರಾಜಸ್ಥಾನದಲ್ಲಿ ರಾಜಸ್ಥಾನ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂಗಾಳದಲ್ಲಿ ಬಂಗಾಳ ಇದೆ ಅಂದರೆ ಒಂದು ಭಾಷೆಯ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತು ಇನ್ನು ದೇಶಿ ಭಾಷೆಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ದೇಶಿ ಭಾಷೆಗಳಿಗೆ ಕೊಟ್ಟಿತು ಇದು ನ್ಯೂ ಎಜುಕೇಷನ್ ಪಾಲಿಸಿ ಈಗ ಇರುವಂಥದ್ದು ಈಗ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು 5ನೇ ಕ್ಲಾಸಿನವರೆಗೆ ಪ್ರೈಮರಿ ಎಜುಕೇಷನನ್ನು ಮಾತೃಭಾಷೆ ಕನ್ನಡದಲ್ಲಿ ಕೊಡಬೇಕು ನಾನು ಕನ್ನಡಕ್ಕೆ ಈಗ ಬರ್ತಾ ಇದ್ದೇನೆ ಕನ್ನಡಕ್ಕೆ ಕೊಡಬೇಕು ಎಂಬ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತು ಅದಕ್ಕೆ ಪೇರೆಂಟ್ಸ್ಗಳು ಮತ್ತು ಇನ್ನು ಕೆಲವರು ಈ ಖಾಸಗಿ ಶಾಲೆಗಳ ಯಜಮಾನರುಗಳು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟ್ ಹೇಳ್ತು ರಾಜ್ಯ ಸರ್ಕಾರ ಹೀಗೆ ಮಾಡೋಕ್ಕಾಗಲ್ಲ ಇದು ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಇದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದೆ ಅಂತ ಹೇಳಿ ಕನ್ನಡವನ್ನು ಪ್ರಾಥಮಿಕ ಶಾಲೆಯಲ್ಲಿ ಕಡ್ಡಾಯ ಮಾಡುವುದನ್ನು ಸಂವಿಧಾನ ವಿರೋಧಿ ಅಂತ ಹೇಳಿತು ಸಂವಿಧಾನದ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಒಂದು ಭಾಷೆಯನ್ನು ಬೆಳೆಸುವ ಅಧಿಕಾರ ಇಲ್ಲ ನ್ಯೂ ಎಜುಕೇಷನ್ ಪಾಲಿಸಿ ಹೇಳ್ತದೆ ಇದು ರಾಜ್ಯ ಸರ್ಕಾರದ ಹಕ್ಕು ಅಂತ ಕೇಂದ್ರ ಸರ್ಕಾರ ಹೇಳ್ತದೆ ನಮ್ಮ ಜವಾಬ್ದಾರಿ ಹಿಂದಿಯನ್ನು ಬೆಳೆಸುವುದು ಅಂತ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ 19,540 ಮಾತೃಭಾಷೆಗಳು 99 ಭಾಷೆಗಳು ಲಿಸ್ಟಲ್ಲಿ 22 ಭಾಷೆಗಳು 8ನೇ ಪರಿಚ್ಛೇದದಲ್ಲಿ ಇಷ್ಟೆಲ್ಲ ಗೊಂದಲಗಳು ಆಮೇಲೆ ಯುನೆಸ್ಕೋ ಪ್ರಕಾರ ಸುಮಾರು 197 ಭಾಷೆಗಳು ಅಪಾಯದ ಅಂಚಿನಲ್ಲಿವೆ ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಅಂದರೆ ಸಾಯು ಸತ್ತೋಗ್ತದೆ ಅನೇಕ ಭಾಷೆಗಳು ಅದು ನಾವು ಕಂಡಿದ್ದೇವೆ ಇಷ್ಟೆಲ್ಲ ಇದ್ದರೂ ಕೂಡ ಭಾರತ ದೇಶಕ್ಕೆ ಒಂದು ಭಾಷಾ ಪಾಲಿಸಿ ಇಲ್ಲ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಪಾಲಿಸಿ ಫಾರ್ ಇಂಡಿಯಾ ಹಾಗಾಗಿ ಈ ಲ್ಯಾಂಗ್ವೇಜ್ ಪಾಲಿಸಿಯೇ ಇಲ್ಲದರಿಂದ ಶಿಕ್ಷಣದಲ್ಲಿ ಏನು ಮಾಡಬೇಕು ಉನ್ನತ ಶಿಕ್ಷಣದಲ್ಲಿ ಏನು ಮಾಡಬೇಕು ಇದು ಎಲ್ಲ ಗೊಂದಲಗಳು ಸೃಷ್ಟಿಯಾಗಿದೆ ಇದರಲ್ಲಿ ಯಾರು ಶಕ್ತಿಶಾಲಿಗಳಾಗಿದ್ದಾರೆ ಅವರು ಬದುಕುತ್ತಾರೆ ಹಿಂದಿಗಿರುವ ಉತ್ತರ ಭಾರತದ ದೊಡ್ಡ ವ್ಯಾಪ್ತಿಯ ಎದುರು ಕನ್ನಡಕ್ಕೆ ತಲೆ ಎತ್ತಿ ನಿಲ್ಲುವ ಒಂದು ದೊಡ್ಡ ಶಕ್ತಿಯೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ನಾನು ಹೇಳಿದ್ದು ದೇಶೀ ಭಾಷೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದ ಕಾನೂನನ್ನು ರೂಪಿಸುವ ಶಕ್ತಿ ಭಾರತಕ್ಕೆ ಇನ್ನೂ ಕೂಡ ಸಾಧ್ಯ ಆಗದೇ ಇರುವುದರಿಂದ ಭಾಷಾ ಗೊಂದಲಗಳು ಬರ್ತಾ ಇದ್ದಾವೆ ಈಗ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಇಂಗ್ಲೀಷ್ ಶಾಲೆಗಳನ್ನು ಶುರು ಮಾಡ್ತಾರೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಬೆಂಬಲ ಕೂಡ ಸಿಕ್ಕಿದೆ ಅದನ್ನು ನಿಲ್ಲಿಸೋಕ್ಕಾಗಲ್ಲ ಸಂವಿಧಾನದ ಪ್ರಕಾರ ಅದು ಸರಿಯದು ಕನ್ನಡ ಭಾಷಾ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಹೇಳಲಿಕ್ಕೆ ಸರಿಯಾದ ಮೇಷ್ಟ್ರುಗಳಿಲ್ಲ ಇನ್ನು ಇಂಗ್ಲೀಷ್ ಹೇಳಿಕೊಡುವ ಮಾಸ್ಟ್ರುಗಳ ಕಥೆಯೇನು ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿಯೋ ನಮ್ಮ ಬೆಂಗಳೂರಿನಲ್ಲಿಯೋ ಮೈಸೂರಿನಲ್ಲಿಯೋ ಹೇಳಿಕೊಡುವ ಇಂಗ್ಲೀಷನ್ನು ಇಟ್ಟುಕೊಂಡ ಮಕ್ಕಳು ಇಂಗ್ಲೀಷನ್ನೇ ಮಾತೃಭಾಷೆಯಾಗುಳ್ಳಂಥ ರಾಷ್ಟ್ರಮಟ್ಟದ ಭಾಳ ದೊಡ್ಡ ಜನಗಳ ಮಕ್ಕಳ ಜೊತೆಗೆ ಅಥವಾ ಡೆಲ್ಲಿಯ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿಂದ ಬರುವಂಥ ಒಂದು ವಿದ್ಯಾರ್ಥಿಗಳಿರುತ್ತೆ ಡೆಲ್ಲಿಯ NCR ಗುಡ್ಗಾಂವ್ ಅಥವಾ ನೋಯ್ಡಾ ಅಲ್ಲಿಯ DVS ಡೆಲ್ಲಿ ಪಬ್ಲಿಕ್ ಸ್ಕೂಲು ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಸ್ಕೂಲುಗಳಿಂದ ಹೊರಬರುವ ಮಕ್ಕಳ ಜೊತೆಗೆ ಅಲ್ಲಿ ಜನ ಮಾತನಾಡುವ ಇಂಗ್ಲೀಷಿನ ಜೊತೆಗೆ ಈ ಮಕ್ಕಳ ಸ್ಪರ್ಧೆ ಹೇಗಿದೆ ನಾನು ಕಳೆದ 4 ತಿಂಗಳಿಂದ ಕರ್ನಾಟಕದಿಂದ
ಸಮಾಜ ಕಲ್ಯಾಣ ಇಲಾಖೆಯ ಸ್ಕಾಲರ್ಶಿಪ್ ತೆಗೆದುಕೊಂಡು ಡೆಲ್ಲಿಗೆ ಐ ಎ ಎಸ್ ಬರುವ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪಾಠ ಮಾಡ್ತೇನೆ, ನಾನು ಉಚಿತವಾಗಿ ಪಾಠ ಮಾಡ್ತೇನೆ. ನನ್ನ ಸೋಷಿಯಲ್ ಕಮಿಟ್ಮೆಂಟ್ ಅದು. ಹಿಂದುಳಿದ ವರ್ಗದಿಂದ ಸ್ಕಾಲರ್ಶಿಪ್ ತಗೊಂಡ್ಬರ್ತಾರೆ. ಒಳ್ಳೆಯ ಜ್ಞಾನ ಇದೆ, ಚೆನ್ನಾಗಿ ತಿಳುವಳಿಕೆ ಇದೆ, ಕಷ್ಟಪಡ್ತಾರೆ, ಇಂಗ್ಲೀಷ್ ಬರಲ್ಲ. ಏನು ಮಾಡಿದರೂ ಇಂಗ್ಲೀಷ್ ಬರಲ್ಲ. ಸೊ ಆದರೆ ಹಿಂದಿಯ ಮಕ್ಕಳು ಹಿಂದಿಯಲ್ಲಿ ಐ ಎ ಎಸ್ಗೆ ಎಕ್ಸಾಮ್ ಬರೀಬೋದು, ಕನ್ನಡದ ಮಕ್ಕಳು ಇಂಗ್ಲೀಷಲ್ಲಿ ಬರೀಬೇಕು. ಕೆಲವು ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ ಅಲ್ಲ, ಕೆಲವನ್ನು ಕನ್ನಡದಲ್ಲಿ ಬರಿಬೋದು. ಆಯಿತು, ಕನ್ನಡದಲ್ಲಿ ಬರಿಬೋದು ಎಂಬುದು ಒಂದು ಇದಿದೆ, ಒಂದು ನಿಯಮ ಇದೆ. ಆದರೆ ಐ ಎ ಎಸ್ ಎಕ್ಸಾಮಿನೇಷನನ್ನು ಫೇಸ್ ಮಾಡಲಿಕ್ಕೆ ಬೇಕಾದಂಥ ಪಠ್ಯಪುಸ್ತಕಗಳು ಕನ್ನಡದಲ್ಲಿ ಯಾರು ತಯಾರು ಮಾಡ್ತಾರೆ? ಯಾರು ತಯಾರು ಮಾಡ್ತಾ ಇಲ್ಲ. ಈ ಮಕ್ಕಳು ಸಿಗ್ತಾ ಇಲ್ಲ. ಕನ್ನಡದ ಸಮಸ್ಯೆ ಮಾತ್ರ ಅಲ್ಲ ಇದು, ಅನೇಕ ಇತರ ಭಾಷೆಗಳು ಕೂಡ. ಹೀಗಾಗಿ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ, ಐ ಎ ಎಸ್ ಶಿಕ್ಷಣದವರೆಗೆ ಕನ್ನಡ ಒಂದು ಯಾರಿಗೂ ಬೇಡವಾದಂಥ ಒಂದು ಭಾಷೆಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಕಾಣ್ತದೆ. ನಾನು ರೀಜನಲ್ ಮಟ್ಟದಲ್ಲಿ ಹೇಳಿದೆಲ್ಲ, ಕರ್ನಾಟಕದ ಮಟ್ಟದಲ್ಲಿ ಕನ್ನಡ ಇದೆ, ಇದೆಲ್ಲ ಸರಿ ಇದು. ಆದರೆ ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಕನ್ನಡ ಮತ್ತು ಕರ್ನಾಟಕ ಒಂದು ಅತ್ಯಂತ ದುರ್ಬಲವಾದ ರಾಜ್ಯ ಮತ್ತು ಒಂದು ಅತ್ಯಂತ ದುರ್ಬಲವಾದ ಭಾಷೆಯಾಗಿ ಕಾಣಿಸ್ತದೆ. ನೀವು ಇವತ್ತೇ ಗೂಗಲಿಗೆ ಹೋಗಿ, ಗೂಗಲ್ ಸರ್ಚ್ಗೆ ಹೋಗಿ ಪಂಪ ಅಂತ ಒಂದು ಎಂಟ್ರಿ ಕೇಳಿ, ಪವಿ ಎ ಎಂ ಪಿ ಎ ಅಂತ ಕೇಳಿ, ಎರಡು ಎಂಟ್ರಿ ಬರುತ್ತೆ, ಎರಡೇ ಎರಡು ಎಂಟ್ರಿ ಬರುತ್ತೆ. ಮೂರನೇ ಎಂಟ್ರಿ ಪಂಪ, ಪಂಪಾಸ್ ಇಟ್ಸ್ ಎ ಲೇಕ್ ಇನ್ ಸೌತ್ ಅಮೆರಿಕಾ ಅಂತ ಬರ್ತದೆ. ಎರಡು ಕುವೆಂಪು ಅಂತ ಕೇಳಿ, ಕನ್ನಡದ ಭಾಳ ದೊಡ್ಡ ಬರಹಗಾರ, ನಾನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ನೀವೆಲ್ಲ ಪಾಠ ಮಾಡುವರು. ಕುವೆಂಪು ಅಂತ ಕೇಳಿ ಗೂಗಲಿಗೆ ಹೋಗಿ, ಹತ್ತೊಂಬತ್ತು ಎಂಟ್ರಿ ಬರುತ್ತೆ, ಹತ್ತೊಂಬತ್ತು ಎಂಟ್ರಿ ಬರುತ್ತೆ. ಶಿಲ್ಪದ ಕಾರಂ ಅಂತ ಕೇಳಿ 500,000 ಎಂಟ್ರಿ ಬರುತ್ತೆ. ತಿರುಕ್ಕುರಳ್ ಅಂತ ಕೇಳಿ 600,000 ಎಂಟ್ರಿ ಬರುತ್ತೆ. ಅಂದರೆ ಕನ್ನಡಕ್ಕೆ ರಾಷ್ಟ್ರೀಯ ಪ್ರೆಸೆನ್ಸೇ ಇಲ್ಲದಿರುವಂಥ ಒಂದು ಸ್ಥಿತಿಯಲ್ಲಿ ನಾವು ಉನ್ನತ ಶಿಕ್ಷಣದಲ್ಲಿ ಕನ್ನಡವನ್ನು ಮುಂದುವರಿಸುವುದು ಹೇಗೆ ಎಂಬುದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಒಂದು ದೊಡ್ಡ ಸಮಸ್ಯೆ ಇದೆ. 2005 ಗ್ಯಾಟ್ ಒಪ್ಪಂದ ಜಾರಿಗೆ ಬಂತು. 2005 ಗ್ಯಾಟ್ ಒಪ್ಪಂದ ಜಾರಿಗೆ ಬಂದ ಮರುದಿವಸ ಕೇಂದ್ರ ಸರ್ಕಾರ ಶಿಕ್ಷಣವನ್ನು ಒಂದು ಕೈಗಾರಿಕೆ ಅಂತ ಘೋಷಿಸಿತು. ಸರ್ವಿಸ್ ಸೆಕ್ಟರ್ ಆಗಿ ಶಿಕ್ಷಣ ಉಳಿದೇ ಇಲ್ಲ ಈಗ. ಭಾರತ ಸರ್ಕಾರದ ಅಧಿಕೃತವಾದ ನಿಯಮದ ಪ್ರಕಾರ ಶಿಕ್ಷಣ 2005 ಗ್ಯಾಟ್ ಒಪ್ಪಂದ ಆದ ಮೇಲೆ ನಾವೆಲ್ಲಾಗ ವಿರೋಧ ಮಾಡಿದೀವಿ. ನಾವು ವಾಸುದೇವ ಚಿಲ್ಲರಲ್ಲಿ ಇದ್ದಾರೆ, ಗ್ಯಾಟ್ ಒಪ್ಪಂದ ಬರುವಾಗ ಇದು ಬೇಡ, ಇದು ನಮಗೆ ಭಾಳ ಕಷ್ಟ ಇದೆ ಅಂತ ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿದವರೇ ಮೂಲೆಗೆ ಹೋದರು, ಅದು ಮುಂದೆ ಬಂತು, ಅದಾಯ್ತಲ್ಲ. 2000 ಗ್ಯಾಟ್ ಒಪ್ಪಂದ ಅಂದಮೇಲೆ ಶಿಕ್ಷಣವನ್ನು ಕೈಗಾರಿಕೆ ಅಂತ ನನ್ನ ಹತ್ರ, ನಾನು ಇದರ ಬಗ್ಗೆ ಬರೆದಿದ್ದೇನೆ ಒಂದು ಪೇಪರ್. ನಿಮ್ಮಲ್ಲಿ ಯಾರಾದರೂ ಆಸಕ್ತರಿದ್ದರೆ ನಿಮ್ಮ ಚೀಟಿಯಲ್ಲಿ ಒಂದು ಇಮೇಲ್ ಬರೆದು ಕೊಟ್ಟರೆ ನಾನು ನಿಮಗೆ ಈ ಪೇಪರನ್ನು ಕಳಿಸ್ತೇನೆ. ನಾನು ಇದನ್ನು ಸುಮ್ಮನೆ ಭಾಷಣಕ್ಕಾಗಿ ಹೇಳ್ತಾ ಇಲ್ಲ ನೋಡಿ. ಉನ್ನತ ಶಿಕ್ಷಣವನ್ನು ಎಜುಕೇಷನಲ್ ಸರ್ವೀಸಸ್ ಆಸ್ ಸೆಕ್ಟರ್ ಆಫ್ ಇಂಡಸ್ಟ್ರಿ ಅಂಡರ್ ಗ್ಯಾಟ್ಸ್, ಶಿಕ್ಷಣವನ್ನು ಇಂಡಸ್ಟ್ರಿ ಮಾಡಿದರು. ಉನ್ನತ ಶಿಕ್ಷಣವನ್ನು ಇಂಡಸ್ಟ್ರಿ ಮಾಡಿದ ಮೇಲೆ ನಮ್ಮ ಅಪ್ರೋಚ್ ಶಿಕ್ಷಣಕ್ಕೆ ಏನಾಗ್ತದೆ ಅಂತಂದರೆ ಲಾಭ ಮತ್ತು ನಷ್ಟ. ಇಂಡಸ್ಟ್ರಿಯ ಗುಣ ಅದು, ನಷ್ಟ ಆದರೆ ಇಂಡಸ್ಟ್ರಿ ಮುಚ್ಚಬೇಕು, ಆದ್ದರಿಂದ ಲಾಭ ಆಗಬೇಕು. ಲಾಭ ಆಗಬೇಕಾದ್ರೆ ಏನು ಮಾಡಬೇಕು? ಪಬ್ಲಿಕ್ ಸೆಕ್ಟರ್ನ ಮುಚ್ಚಿ ಪ್ರೈವೇಟ್ ಸೆಕ್ಟರ್ಗೆ ತರಬೇಕು. ಸೊ 2005 ನಂತರ ಇಡೀ ಉನ್ನತ ಶಿಕ್ಷಣ ಪಬ್ಲಿಕ್ ಸೆಕ್ಟರ್ನ ಕೈ ತಪ್ಪಿ ಪ್ರೈವೇಟ್ ಸೆಕ್ಟರ್ ಕಡೆ ಬಂತು. ಪ್ರೈವೇಟ್ ಸೆಕ್ಟರ್ ಬಂದಗಳಿಗೆ ಡೆಲ್ಲಿಯಲ್ಲಿ ಅಶೋಕ ಯೂನಿವರ್ಸಿಟಿ, ಬೆಂಗಳೂರಿನಲ್ಲೆಲ್ಲ ಗೊತ್ತಿದೆ ನಿಮಗೆ, ಎಲ್ಲ ಪ್ರೈವೇಟ್ ಸೆಕ್ಟರ್ಗೆ ಬಂತು. ಪ್ರೈವೇಟ್ ಸೆಕ್ಟರ್ಗೆ ಬಂದಾಗ ಮತ್ತೆ ಅದರ ಗುಣಗಳು ಇತ್ಯಾದಿಗಳು ಅದು ಬೇರೆ. ಅದು ಬಟ್ ನಾನು ಹೇಳೋದು ಪಬ್ಲಿಕ್ ಸೆಕ್ಟರಿಂದ ಉನ್ನತ ಶಿಕ್ಷಣ ಜಾರಿ ಹೋಗಿ ಪ್ರೈವೇಟ್ ಸೆಕ್ಟರ್ಗೆ ಬಂತು. ಪ್ರೈವೇಟ್ ಸೆಕ್ಟರ್ಗೆ ಬಂದಾಗ ಅದನ್ನು ಇಂಡಸ್ಟ್ರಿ ಮಾಡಿದ್ದರಿಂದ ಲಾಭ ನಷ್ಟದ ಲೆಕ್ಕ ಹಾಕಬೇಕು. ಅಂದರೆ ಅದರ ಇನ್ನೊಂದು ಗುಣ ಏನು ಅಂತಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗಿ ಶಿಕ್ಷಣ ಕೇಂದ್ರಗಳನ್ನು ಶುರು ಮಾಡೋದು. ನಾನು 2008 ಪೂನಾದ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ನಡೆದ ಒಂದು ಕಮಿಟಿಯಲ್ಲಿ ನಾನಿದ್ದೆ. ನಾನಾಗ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸಲ್ಲಿದ್ದೆ, ಅದೊಂದು ಎಜುಕೇಷನ್ ಸಂಸ್ಥೆ, ಆದ್ದರಿಂದ ನಾನು ಸಹ ಅದರ ಮೆಂಬರ್ ಆಗಿದ್ದೆ. ಯು ಜಿ ಸಿ ನೇಮಕ ಮಾಡಿದಂಥ ಉನ್ನತ ಶಿಕ್ಷಣ
ಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ ಭೂಷಣ್ ಪಟವರ್ಧನ್ ನೇತೃತ್ವದ ಒಂದು ಸಮಿತಿಯಲ್ಲಿ 270 ವಿಶ್ವವಿದ್ಯಾಲಯಗಳ ಕುಲಪತಿಗಳು 16 ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರು 33 ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಕೆಲವು ಆಯ್ದ ಶಿಕ್ಷಣವೇತ್ತರು ಪಾಲ್ಗೊಂಡಿದ್ದರು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇದು ಹೇಗೆ ನಾವು ಉನ್ನತ ಶಿಕ್ಷಣವನ್ನು ಪ್ರೈವೇಟೈಸ್ ಮಾಡಬೇಕು ಅಂತ ಮತ್ತು ಇದರಿಂದ ಹೇಗೆ ಲಾಭದಾಯಕ ಉದ್ಯಮಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಆಗ ಮೂರು ರೆಕಮೆಂಡ್ ನಾವೆಲ್ಲ ವಿರೋಧ ಮಾಡಿದೀವಿ ಅದು ಬೇರೆ ಮೂರು ರೆಕಮೆಂಡೇಷನ್ ಅನ್ನು ಆ ಕಮಿಟಿ ಕೊಟ್ಟು ಅದನ್ನು ಈಗ ಜಾವಡೇಕರ್ ಸಾಹೇಬರು ತರ್ತಾ ಇದ್ದಾರೆ ಚಾಲ್ತಿಗೆ ತರ್ತಾ ಇದ್ದಾರೆ ಅದು ಯಾವುದು ಅಂತಂದರೆ ಒಂದು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಹಾಜರಾತಿ ದ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಹೈಯರ್ ಎಜುಕೇಷನ್ ದಿಸ್ ಇಸ್ ಒನ್ ಆಫ್ ದಿ ಆಕ್ಸೆಪ್ಟೆಡ್ ಪಾಲಿಸಿ ಆಫ್ ಇಂಡಿಯನ್ ಗೌರ್ಮೆಂಟ್ ಈಗ ಯೋಚನೆ ಮಾಡಬೇಕು ಉನ್ನತ ಶಿಕ್ಷಣಕ್ಕೆ ಕನ್ನಡಕ್ಕೆ ಬಂದರೆ ನಾವೇ ಯೋಚನೆ ಮಾಡೋಣ ಮಂಗಳೂರು ಯೂನಿವರ್ಸಿಟಿಗೆ ನಾನು ಕಳಿಸಬಲ್ಲೆ ನನಗೆ ಕೆಲವು ಕಾಂಟ್ಯಾಕ್ಟ್ಗಳಿದೆ ಒಂದು 10 ಜನ ಕನ್ನಡ ಎಮ್ ಎ ಬಂದು ಸೇರ್ತಾರೆ ಅವರಿಗೆ ಕನ್ನಡದ ಬಗ್ಗೆ ಓದಬೇಕು ಎಮ್ ಎಗೆ ಇದರ ಈ ಈ ಭಾಗದ ಭಾಗವಾಗಿ ಕನ್ನಡವನ್ನು ಉನ್ನತ ಶಿಕ್ಷಣದಲ್ಲಿ ಕಲೀಲಿಕ್ಕೆ ಒಂದು 5 ಜನ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಿಂದಲೋ ಯೂನಿವರ್ಸಿಟಿ ಆಫ್ ಟೋಕಿಯೋದಿಂದಲೋ ಬಂದರೆ 6 ಕೋಟಿಯ 30 ಲಕ್ಷ ಇರುವ ಕನ್ನಡಿಗರಲ್ಲಿ ಇವರಿಗೆ ಅರ್ಥವಾಗುವ ಹಾಗೆ ಕನ್ನಡ ಸಾಹಿತ್ಯವನ್ನು ಇಂಗ್ಲೀಷ್ನಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷ್ನಲ್ಲಿ ಪಾಠ ಮಾಡುವ ಅಧ್ಯಾಪಕರು ಎಲ್ಲಿದ್ದಾರೆ ಇಲ್ಲ ಕರ್ನಾಟಕವೂ ಹಾಗೆ ನೀವು 2011 ಸೆನ್ಸಸ್ ಪ್ರಕಾರ 6 ಕೋಟಿಯ 30 ಲಕ್ಷ ಜನ ಕರ್ನಾಟಕದ ಜನಸಂಖ್ಯೆ ಇದು ಲೇಟೆಸ್ಟ್ ಇದು 6 ಕೋಟಿಯ 30 ಲಕ್ಷ ಜನ ಅದರಲ್ಲಿ 2 ಕೋಟಿಯ 30 ಲಕ್ಷ ಜನ ಕನ್ನಡೇತರರು ಇದ್ದಾರೆ ಕನ್ನಡದವರಲ್ಲ ಅವರು ಅಂದರೆ 30% ಆಫ್ ಕರ್ನಾಟಕ ವಾಸ್ ಆಕ್ಯುಪೈಡ್ ಬೈ ನಾನ್ ಕನ್ನಡಿಗಾಸ್ ಇದು ಕರ್ನಾಟಕದ ಬಗ್ಗೆ ಏನು ಹೇಳ್ತದೆ ಕನ್ನಡ ಭಾಷೆಯ ಬಗ್ಗೆ ಏನು ಹೇಳ್ತದೆ ನೀವೇ ಯೋಚನೆ ಮಾಡಬೇಕು 1971 ಸರ್ ವಿವೇಕ್ ರೇವರು 1971 2011 ಅವಧಿಯಲ್ಲಿ ಹಿಂದಿ ಭಾಷೆಯಲ್ಲಿ ಮಾತನಾಡುವವರ ಸಂಖ್ಯೆಯಲ್ಲಿ ಆದ ಅಭಿವೃದ್ಧಿ 43.2% 2011 ಸೆನ್ಸಸ್ ಪ್ರಕಾರ 43.2% ಜನ ಹಿಂದಿ ಭಾಷೆಯಲ್ಲಿ 8% ಜಾಸ್ತಿ ಆಗಿದ್ದಾರೆ ತೆಲುಗು 9% ತಮಿಳು 9% ತುಳು 7% ತುಳುವಿನ ಸಂಖ್ಯೆಯಲ್ಲಿ ಅದು 7% ಕನ್ನಡ ಇಡೀ ದೇಶದಲ್ಲೇ ಲೀಸ್ಟ್ 3.1% 3.1% 1971 ಅವಧಿಯಲ್ಲಿ ಹಿಂದಿಯಲ್ಲಿ 43% ಭಾಷಿಕರ ಸಂಖ್ಯೆ ಹೆಚ್ಚಾಗಿದ್ದರೆ ಕನ್ನಡದಲ್ಲಿ ಆಗಿರೋದು 3.1% ವಿಚ್ ಈಸ್ ಲೀಸ್ಟ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಭಾರತದ ಯಾವುದೇ ಭಾಷೆಗೆ ಹೋಲಿಸಿದರೆ ಇದು ಲೀಸ್ಟ್ ಇದು ಈಗ ಯು ಜಿ ಸಿ ಉನ್ನತ ಶಿಕ್ಷಣದ ಬಗ್ಗೆ ತಕ್ಕೊಂಡ ಈ ನಿಯಮ ಇದೆಯಲ್ಲ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಹಾಜರಾತಿ ಅಂತ ಮಾಡಿದರೆ ನಮಗೆ ಇಲ್ಲಿಗೋ ಮೈಸೂರಿಗೋ ಬೆಂಗಳೂರಿಗೋ ಒಂದು 10 ಜನ ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯವನ್ನು ಕಲೀಲಿಕ್ಕೆ ಬಂದರೆ ಪಂಪನ ಬಗ್ಗೆ ಕುಮಾರವ್ಯಾಸನ ಬಗ್ಗೆ ರನ್ನನ ಬಗ್ಗೆ ಕುವೆಂಪು ಬಗ್ಗೆ ಬೇಂದ್ರೆ ಬಗ್ಗೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಲಂಕೇಶ್ ಬಗ್ಗೆ ಇಂಗ್ಲೀಷಲ್ಲಿ ಅತ್ಯಂತ ಸಮರ್ಥವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷ್ನಲ್ಲಿ ಹೇಳಬಲ್ಲಂಥ ಅಧ್ಯಾಪಕರು ನಮ್ಮಲ್ಲಿ ಇಲ್ಲ ಹಾಗಾಗಿ ಉನ್ನತ ಶಿಕ್ಷಣವನ್ನು ನಾವು ಅಂತಾರಾಷ್ಟ್ರೀಕರಣಗೊಳಿಸುವುದಕ್ಕೆ ನಮಗೆ ಸಮಸ್ಯೆ ಇದೆ ದಿ ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಜ್ ಸಿಸ್ಟಮ್ ಇಸ್ ದ ಕರೆಂಟ್ ಪ್ರೆಷರ್ ನಾಲೆಜನ್ನು ಇಂಟರ್ನ್ಯಾಷನಲೈಸ್ ಮಾಡೋದು ಕನ್ನಡವನ್ನು ನಮಗೆ ನ್ಯಾಷನಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಇಂಟರ್ನ್ಯಾಷನಲೈಸ್ ಎಲ್ಲಿ ಮಾಡ್ತಾ ಇದ್ದೀವಿ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ನಲ್ಲಿ ಇವತ್ತು ವಿದೇಶದಿಂದ ಒಂದು ಸೆಮೆಸ್ಟರ್ ಓದುವುದಕ್ಕೆ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಾಗ ಅವರು ಒಂದ ಮಧುರೈ ಕಾಮರಾಜ ಯೂನಿವರ್ಸಿಟಿಗೆ ಬರ್ತಾರೆ ಇಲ್ಲ ರವೀನಾಥ ಟ್ಯಾಗೂರು ಸ್ಥಾಪಿಸಿದ ವಿಶ್ವಭಾರತಿಗೆ ಬರ್ತಾರೆ ತಮಿಳಿಗೆ ಒಂದು ಅಂತಾರಾಷ್ಟ್ರೀಯ ಪ್ರೆಸೆನ್ಸ್ ಇರೋದರಿಂದ ಈ ಪಾಶ್ಚಾತ್ಯ ವಿದ್ಯಾರ್ಥಿಗಳು ಮಧುರೈಗೆ ಬಂದು ತಮಿಳನ್ನು ಓದುವಾಗ NRIಗಳಿದ್ದಾರಲ್ಲ ತಮಿಳುನಾಡಿಂದ ಅಮೆರಿಕಕ್ಕೋ ಎಲ್ಲ ಹೋಗಿದ್ದಂಥ ಅಧ್ಯಾಪಕರಿಗೆ 2 ಪಟ್ಟ 3 ಪಟ್ಟ ಸಂಬಳ ಕೊಟ್ಟು ಅವರನ್ನ 1 ತಿಂಗಳಿಗೆ ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ಅವರನ್ನ ಕರೆಸ್ತಾರೆ ಅವರು ಬಂಗಾಳಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಇವತ್ತು ವಿಶ್ವಭಾರತಿಗೆ ಒಂದು ಸೆಮೆಸ್ಟರ್ ಓದಲಿಕ್ಕೆ ಯಾವುದೋ ಒಂದು ಬರ್ಕ್ಲಿ ವಿಶ್ವವಿದ್ಯಾಲಯದಿಂದ 15 ಮಕ್ಕಳು ಬಂದರೆ ಆ 15 ಮಕ್ಕಳಿಗೆ 1 ತಿಂಗಳು ಬಾಂಗ್ಲಾ ಭಾಷೆ ರವೀನಾಥ ಟ್ಯಾಗೂರು
ಬಾಂಗ್ಲಾ ಸಂಸ್ಕೃತಿ ಇದರೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಎನ್ ಆರ್ ಐಗಳನ್ನು ಕರೆಸಿ ಅವರಿಗೆ ಒಂದಕ್ಕೆ ಎರಡು ಸಂಬಳ ಕೊಟ್ಟು ಇವರು ಒಂದಕ್ಕೆ ನಾಲ್ಕು ಪಟ್ಟು ಸಂಬಳ ಅರ್ನ್ ಮಾಡ್ತಾರೆ, ಅದು ಬೇರೆ. ಯಾಕಂದರೆ ಆ ವಿದ್ಯಾರ್ಥಿಗಳು ಬಂದಾಗ ಅವರ ಫ್ರೀ ಸ್ಟ್ರಕ್ಚರ್ ಎಲ್ಲ ನಮ್ಮ ನಿಮ್ಮಂಥವ್ರು ಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಕೊಡ್ತಾರೆ. ಸೊ ವಿಶ್ವಭಾರತಿ ದುಡ್ಡು ಮಾಡ್ತದೆ, ಅದರಲ್ಲಿ ಒಂದು ಸಣ್ಣ ಭಾಗವನ್ನು ಅಧ್ಯಾಪಕರುಗಳಿಗೆ ಕೊಟ್ಟು ಅಧ್ಯಾಪಕರನ್ನು ತರಿಸ್ತಾರೆ, ಪ್ರೋಗ್ರಾಮ್ ಯಶಸ್ವಿಯಾಗಿರ್ತದೆ. ಇದು ಪ್ರೈವೇಟೈಸೇಷನ್ನ ಭಾಗ ಇದು. ಆದರೆ ನಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಮಾತನಾಡಲಿಕ್ಕೆ ಎನ್ ಆರ್ ಐಗಳು ಒಂದು ದೊಡ್ಡ ಸ್ಟ್ರಕ್ಚರ್ ಇಲ್ವಲ್ಲ. ಏಕೆ ರಾಮಾನುಜನ್ ಒಬ್ಬರು ಇದ್ದರು ನಮಗೆ, ಅವರು ಹೋದರು, ಆಮೇಲೆ ಯಾರೂ ಇಲ್ಲ. ಅಂದರೆ ಉನ್ನತ ಶಿಕ್ಷಣವನ್ನು ಸಮರ್ಥವಾಗಿ ಮುನ್ನಡೆಸಲಿಕ್ಕೆ ಬೇಕಾದಂಥ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರ ಕೊರತೆ ನಮ್ಮ ಹತ್ರ ಇದೆ. ಅಂತಾರಾಷ್ಟ್ರೀಯವಾಗಿ ಈಗ ಪ್ರಚಲಿತದಲ್ಲಿರುವ ಭಾಷೆಯ ಸಮಸ್ಯೆ ನಮಗಿದೆ. ಇದರ ಎಲ್ಲದ ನಡುವೆ ಕನ್ನಡವನ್ನೇ ಮುಂದೆ ಮಾಡುವುದಕ್ಕೆ ಬೇಕಾದಂಥ ತಾಂತ್ರಿಕ ತೊಂದರೆಗಳು ಕೂಡ ನಮ್ಮ ನಡುವೆ ಇದೆ. ಇದರೆಲ್ಲದರ ನಡುವೆ ಕನ್ನಡ ನಲುಗ್ತಾ ಇದೆ ಎಂಬ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಎರಡನೇ ರೆಕಮೆಂಡೇಷನ್ ನೋಡಿ, ದೇಶೀಯ ಮತ್ತು ವಿದೇಶೀಯ ವಿಶ್ವವಿದ್ಯಾಲಯಗಳು ಒಟ್ಟಿಗೆ ಕೆಲಸ ಮಾಡುವ ಅವಳಿ ಕಾರ್ಯಕ್ರಮಗಳು, ಜಾಯಿಂಟ್ ಪ್ರೋಗ್ರಾಮ್ಸ್ ಮತ್ತು ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವಿನಿಮಯ ಮಾಡುವುದು ಮತ್ತು ಅವಳಿ ಪ್ರೋಗ್ರಾಮ್ಗಳು. ಒಂದು ಸೆಮೆಸ್ಟ್ರಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಒಂದು ಸೆಮೆಸ್ಟ್ರಿಗೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಈಗ ಈ ಸೆಮೆಸ್ಟ್ರಿಂದ ಅಲ್ಲಿಗೆ ಹೋದರೆ ಅಲ್ಲಿಂದ ಇಲ್ಲಿಗೆ ಬಂದರೆ ನಾವು ನಮ್ಮ ಕರಿಕ್ಯುಲಮನ್ನು ಈಕ್ವಲ್ ಮಾಡ್ಕೋಬೇಕಾಗತ್ತೆ. ಅಲ್ಲಿಯ ಮಕ್ಕಳಿಗೆ ಅನುಗುಣವಾಗುವ ಹಾಗೆ ಒಂದು ಕರಿಕ್ಯುಲಮನ್ನು ನಾವು ರಿವೈಸ್ ಮಾಡಬೇಕಾಗ್ತದೆ, ನಮಗೆ ಬೇಕಾದಾಗ ಅವರು ರಿವೈಸ್ ಮಾಡಬೇಕಾಗ್ತದೆ. ಆದರೆ ಭಾರತದ ಅನೇಕ ವಿಶ್ವವಿದ್ಯಾಲಯಗಳ ಕ್ಯಾರಿಕ್ಯುಲಮ್ ಉನ್ನತ ಶಿಕ್ಷಣದಲ್ಲಿ ಔಟ್ಡೇಟೆಡ್. ನಮಗೆ ವಿದೇಶಿ ವಿಶ್ವವಿದ್ಯಾಲಯಗಳು ತಯಾರು ಮಾಡುವ ಅನೇಕ ಎಕ್ಸಾಮಿನೇಷನ್ಗಳಲ್ಲಿ ಪಾಸ್ ಮಾಡೋಕ್ಕೆ ನಮ್ಮ ಮಕ್ಕಳಿಗೆ, ಅಂದರೆ ಬ್ರೈಟ್ ಮಕ್ಕಳಿಗೂ ಯಾಕೆ ಆಗೋದಿಲ್ಲ ಅಂತಂದರೆ ನಮ್ಮ ಕರಿಕ್ಯುಲಮ್ಮೇ ಔಟ್ಡೇಟೆಡ್. ನಾವು ಅತ್ಯಾಧುನಿಕವಾದ ಕರಿಕ್ಯುಲಮನ್ನು ಸಿದ್ಧ ಮಾಡುವಲ್ಲಿ ಉನ್ನತ ಶಿಕ್ಷಣದಲ್ಲಿ ಕನ್ನಡವೂ ವಿಫಲವಾಗಿದೆ, ಬೇರೆ ಭಾಷೆಗಳು ಕೂಡ ವಿಫಲವಾಗಿದೆ. ಮೂರನೇದು ಈಗ ಬರ್ತಾ ಇದೆ, ಆ ಕಮಿಟಿ ರೆಕಮೆಂಡ್ ಮಾಡಿದ್ದು ಈಗ ಚಾಲ್ತಿಗೆ ಬರ್ತಾ ಇರೋದು. ಉನ್ನತ ಶಿಕ್ಷಣ ಅತ್ಯುನ್ನತ ಶಿಕ್ಷಣ ರಫ್ತಿಗಾಗಿ ವಿಶೇಷ ವಲಯಗಳ ಸ್ಥಾಪನೆ. ಈಗ ಅತ್ಯುನ್ನತ ಶಿಕ್ಷಣಕ್ಕೆ ನಮ್ಮಲ್ಲಿ ಸ್ಪೆಷಲ್ ಇಕನಾಮಿಕ್ ಝೋನ್ಗಳಿತ್ತು, ಈಗ ಸ್ಪೆಷಲ್ ಎಜುಕೇಷನಲ್ ಝೋನ್ಗಳು ಬರ್ತಾ ಇವೆ. ಈಗ ಅಲ್ಲಿ ಎಲ್ಲ ಹೋಗಿ ಕೆಲಸ ಮಾಡಿ ಕನ್ನಡವನ್ನು ಪ್ರಮೋಟ್ ಮಾಡಲಿಕ್ಕೆ ಇಲ್ಲ. ಜೆ ಎನ್ ಯುನಲ್ಲಿ ಒಂದು 8,000 ಮಕ್ಕಳಿದ್ದಾರೆ. ಮೊದಲ ಬಾರಿಗೆ ಜೆ ಎನ್ 65 ವರ್ಷಗಳ ಇತಿಹಾಸ ಇದೆ, ಅಥವಾ ಉತ್ತರ ಭಾರತಕ್ಕೆ ಎಷ್ಟೋ ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಜೆ ಎನ್ ಯುನಲ್ಲಿ ಪಂಪನ ಬಗ್ಗೆ ಮೊದಲ ಭಾಷಣ ಮಾಡಿದವರು ಪ್ರೊಫೆಸರ್ ವಿವೇಕ್ ರೆಡ್ಡಿ. ಇಷ್ಟು ಆಗಲೇ ಇಲ್ಲ, ಅವರು ಎಷ್ಟು ಪವರ್ಫುಲ್ಲಾಗಿ ಆ ಭಾಷಣ ಮಾಡಿದರು ಅಂತಂದರೆ ಪಂಪನ ಬಗ್ಗೆ ನಾನು ಅದಾಗೆ ಒಂದು 2-3 ತಿಂಗಳಾದ ಮೇಲೆ ಒಡಿಯಾದವರೊಂದು ಪ್ರೋಗ್ರಾಮ್ ಮಾಡಿದರು, ಸಂಸ್ಕೃತ ಡಿಪಾರ್ಟ್ಮೆಂಟ್ ಅವರು ಮಾಡಿದರು, ಅಲ್ಲಿ ಭಾಷಣ ಕೇಳಿದವರು ವಿವೇಕ್ ರೈಯನ್ನು ಕೋಟ್ ಮಾಡಿ ದೇಶೀ ಭಾಷೆಗಳಲ್ಲಿ ಸಂಸ್ಕೃತ ಬಿಟ್ಟರೆ ಭಾರತದ ದೇಶೀ ಭಾಷೆಗಳಲ್ಲಿ ಮೊದಲು ಮಹಾಭಾರತವನ್ನು ಬರೆದ ಕೀರ್ತಿ ಪಂಪನಿಗೆ ಕನ್ನಡಕ್ಕೆ, ಅದು ಯಾವ ಭಾಷೆಗೂ ಇಲ್ಲ. ಸರಳ ಭಾರತ 14ನೇ ಶತಮಾನದಲ್ಲಿ ಬಂತು, ತಮಿಳದು 17ನೇ ಶತಮಾನದಲ್ಲಿ ಬಂತು, ಒಡಿಯಾದ ಸರಳ ಭಾರತ 14ನೇ ಶತಮಾನದಲ್ಲಿ ಬಂತು, ಮಲಯಾಳದಲ್ಲಿ ಕಥಕಳಿಯಲ್ಲಿ ಬಂತದು 16-17ನೇ ಶತಮಾನದಲ್ಲಿ, ಎಳುತ್ತಚ್ಚನ್ನು ಬರೆಯುವವರಿಗೆ ಬರಲಿಲ್ಲ. ಕನ್ನಡಕ್ಕೆ 990 ಹಿಂದೆಯೇ ಪಂಪನ ಒಂದು ಕಾವ್ಯ ದೇಶಿ ಭಾಷೆಗಳಲ್ಲಿ ಅದ್ಭುತವಾಗಿ ಮಾರ್ಗದೊಳ ಪೊಕ್ಕು, ಅದು ದೇಶಿ ಮತ್ತು ಮಾರ್ಗದ ಸಮನ್ವಯದಲ್ಲಿ. ಅವನಿಗೆ ಯಾಕೆ ಗೊತ್ತಿತ್ತು, ಅವನಿಗೆ ಅವನ ಕಾವ್ಯವನ್ನು ಸಂಸ್ಕೃತದಿಂದ ಅಲ್ಲಿಂದ ತಗೊಳ್ತಾನೆ, ವ್ಯಾಸನಿಂದ ತಗೊಳ್ತಾನೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆಂ ಈಸಿದವ. ಆದರೆ ಹೇಳಬೇಕಾಗಿದ್ದ ಅವನು ಕನ್ನಡದವನಿಗೆ, ಅವನ ಆಡಿಯನ್ಸ್ ಕನ್ನಡದವರು. ಆದ್ದರಿಂದ ದೇಸಿ ಮತ್ತು ಮಾರ್ಗವನ್ನು ಸಮನ್ವಯ ಮಾಡಬೇಕಾಗಿದ್ದು. ಇದೊಂದು ವಿಶಿಷ್ಟವಾದ ಸಂಸ್ಕೃತದಿಂದ ಪ್ರಭಾವಿತರಾದರೂ ಕನ್ನಡದವರಿಗೆ ಕಮ್ಯುನಿಕೇಟ್ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಪಂಪ ಮಾಡಿದ್ದು ದೇಶಕ್ಕೂ ಗೊತ್ತಿಲ್ಲ, ಗೂಗಲ್ಗೂ ಗೊತ್ತಿಲ್ಲ. ಗೂಗಲ್ ಕೇಳಿದ್ರೆ 2 ಎಂಟ್ರಿ ಕೊಡ್ತದೆ, ಶಿಲ್ಪಾಧಿಕಾರ ಕೇಳಿದರೆ 500,000 ಎಂಟ್ರಿ ಕೊಡುತ್ತೆ, ತಿರುಕ್ಕುರಳ್ ಕೇಳಿದರೆ 600,000 ಎಂಟ್ರಿ ಕೊಡುತ್ತೆ. ಸೊ ಹೀಗಾಗಿ ಇದು ಒಂದು ಉನ್ನತ ಶಿಕ್ಷಣದಲ್ಲಿ ನಾವು ವಿಫಲರಾಗುತ್ತಿರುವುದರ ಒಂದು ಪೂರ್ಣ ಒಂದು ಸೋಲು. ನಾನು ಮೊನ್ನೆ ಅದನ್ನು ಹೇಳಿ ನಿಲ್ಲಿಸ್ತೀನಿ, ನಾನು ಸಾರಿ ಸ್ವಲ್ಪ ಸಮಯ ಜಾಸ್ತಿ ಹಾಕೊಂಡೆ. ಮೊನ್ನೆ ನನಗೆ ರನ್ನಡ ಗದಾ ಇದ್ದವನು ಇಂಗ್ಲೀಷಿಗೆ ಮಾಡಿದೆ, ಇಂಗ್ಲೀಷಿಗೆ ಮಾಡಿ ನಾನು ಅದರ ಬಿಡುಗಡೆ ಮಾಡಬೇಕಲ್ಲ, ಹೆಂಗೆ ಮಾಡೋದು? ಜೆ ಎನ್ ಯುನಲ್ಲಿ ಒಂದು 2,000 ಮಕ್ಕಳಿದ್ದಾರೆ ಮಾನವಿಕಗಳಲ್ಲಿ ಓದುವವರು, ಅವರಿಗೆ ರನ್ನನ ಗದಾ ಇದ್ದವನು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕಲ್ಲ, ಅದಕ್ಕೆ ಒಂದು ಬ್ರೋಷರ್ ಇಂಗ್ಲೀಷಲ್ಲಿ ಮಾಡಿ. ಆಮೇಲೆ ಅನ್ಮೋಲ್ ಶರಣ್ ಅಂತ ಮಂಗಳೂರಲ್ಲಿದ್ದಾರೆ, ಅವಳು ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಸ್ಟೂಡೆಂಟ್, ಅವಳು ಗದಾ ಇದ್ದದ ಅನುವಾದಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಅವಳ ಕೈಯಿಂದ ಇಂಗ್ಲೀಷಲ್ಲಿ ಒಂದು ಅದ್ಭುತವಾದ ಭಾಷಣ ಮಾಡಿದ, ಒಂದು 5 ಪಾಯಿಂಟ್ ಇಟ್ಟುಕೊಂಡು ತುಂಬ ಚೆನ್ನಾಗಿ ಅವಳು ಮಾತಾಡಿದ್ಳು. ಅದಾದ ಮೇಲೆ ನಾನು ಜೆ ಎನ್ ಯುಗೆ ಒಂದು ಸಂದೇಶ ಕೊಡಬೇಕಾಗಿತ್ತು. ನಾನು ಏನು ಹೇಳಿದೆ ಅಂತಂದರೆ, 10ನೇ ಶತಮಾನದ ಪಠ್ಯಗಳು ಕಾಲ ಮತ್ತು ದೇಶದಲ್ಲಿ ಸ್ಥಗಿತವಾಗಿಲ್ಲ,
ನಮಗಿವತ್ತು ಹಳೆಗನ್ನಡ ಅಂತ ಹೇಳಿದ ಕೂಡಲೇ ಅಯ್ಯೋ ಹಳೆಗನ್ನಡ ಬೇಡ ಸರ್, ಪಾಠ ಮಾಡೋರಿಲ್ಲ, ಓದೋರಿಲ್ಲ, ಸಿಲೆಬಸ್ನ ತೆಗೆದಾಕೋದು ಅಂತ ಅರ್ಥ, ಬೇಡ ಅಂತ ಅರ್ಥ. ನೋ, ಐ ವಾಂಟ್ ಟು ಮೇಕ್ ಇಟ್ ರೆಲೆವೆಂಟ್. ನಾನು ಹೇಳಿದೆ ಸ್ಥಗಿತ ಆಗಿಲ್ಲ, ರನ್ನನ ಗದಾ ಯುದ್ಧ 10ನೇ ಶತಮಾನದಲ್ಲಿ ಸ್ಥಗಿತ ಆಗಿಲ್ಲ. ರನ್ನನ ಗದಾ ಯುದ್ಧವನ್ನು ಖ್ಯಾತ ಕರ್ನಾಟಕವೋ ಕಂದಗಳಲ್ಲಿಯೋ ರನ್ನ ಬರೆದ್ರೆ ಅದನ್ನು ಕುಮಾರವ್ಯಾಸ ಭಾಮಿನಿಯಲ್ಲಿ ಬರೆದ, ಭಾಮಿನಿಯಲ್ಲಿ ಬರೆದದ್ದು ಯಾಕೆ? ಹಾಡಲಿಕ್ಕೆ. ಆದ್ದರಿಂದ ಓದುವ ಕಾವ್ಯ ಹಾಡುವ ಕಾವ್ಯವಾಗಿ ಕನ್ವರ್ಟ್ ಆದಾಗ ಗದಾಯುದ್ಧಕ್ಕೆ ಹೊಸ ಪ್ರೇಕ್ಷಕರು ಸಿಕ್ಕಿದ್ರು, ಅದನ್ನು ಗಮಕಿಗಳು ಎತ್ತಿಕೊಂಡರು. ಕರ್ನಾಟಕ ಸಂಗೀತವನ್ನು ಸೇರಿಸಿ ಒಬ್ಬ ಓದುವುದು, ಒಬ್ಬ ಅರ್ಥ ವಿವರಣೆ ಮಾಡುವುದು, ಗಮಕಿಗಳು ಅದನ್ನು ಇನ್ನಷ್ಟು ವಿಸ್ತಾರ ಮಾಡಿದರು. 1927ರಲ್ಲಿ ಅರ್ನಾಲ್ಡ್ ಬಾಕ್ಗೆ ಬೆಳಗಾಮಿನ ಒಂದು ಶಾಲೆಯಲ್ಲಿ ರನ್ನನ ಗದಾಯುದ್ಧ ಹೇಗೆ ಪಾಠ ಮಾಡ್ತಿದ್ರು ಎಂಬುದನ್ನು ರೆಕಾರ್ಡ್ ಮಾಡ್ತಾನೆ ಅವನು, ಹರಿಕತೆ ರೆಕಾರ್ಡ್ ಮಾಡ್ತಾನೆ ಅವನು, ಗದಾಯುದ್ಧವನ್ನು ಹರಿಕತೆ ಮಾಡಿದರು. ನಾನೇ, ನನ್ನ ಊರು ಪಂಜ, ಪಂಜದಲ್ಲಿ ಬಹುಶಃ 1961-62 ಇರಬೇಕು, ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಭದ್ರಗಿರಿ ಕೇಶವದಾಸರು ರನ್ನನ ಗದಾಯುದ್ಧವನ್ನು ಹರಿಕತೆ ಮಾಡಿದ್ದೇ ನನಗೆ ರನ್ನನಿಗೆ ಮೊದಲ ಪ್ರವೇಶ. ಓದಿದ್ದು ಆಮೇಲೆ ಎಮ್ ಎಗೆ ಬಂದ ಮೇಲೆ. ಆದರೆ ರನ್ನನ ಗದಾಯುದ್ಧ ಅದು ಏನು, ರನ್ನ ಯಾರು, ನನಗೆ ಹರಿಕತೆ ಮೂಲಕ ಗೊತ್ತಿತ್ತು. ಅಂದರೆ 10ನೇ ಶತಮಾನದ ಪಠ್ಯ ನನಗೆ 1960ನೇ ಇಸವಿಯಲ್ಲಿ ಹರಿದಾಸರ ಮೂಲಕ ಸಿಕ್ಕಿದೆ. ಆಮೇಲೆ ಕೆ ಪಿ ವೆಂಕಟಶೆಟ್ಟರು ಮೊದಲಾದವರೆಲ್ಲ ಅದನ್ನು ಯಕ್ಷಗಾನಕ್ಕೆ ಕನ್ವರ್ಟ್ ಮಾಡಿದರು. ಇವತ್ತು ಗದಾಯುದ್ಧ ಯಕ್ಷಗಾನ ಅಂದರೆ 1000 ಜನ ನೋಡೇ ನೋಡ್ತಾರೆ ಗದಾಯುದ್ಧ. ಸಾಮಾನ್ಯ ಜನ ಮಂಗಳೂರಿಂದ ಉಡುಪಿಗೆ ನಾನು ಬಸ್ಸಲ್ಲಿ ಹೋದರೆ ಗದಾಯುದ್ಧದ ಪದ್ಯ ಹೇಳಿಕೊಂಡು ಕೂತ್ಕೊಳ್ಳೋ ಒಬ್ಬಾದರೂ ಸಿಗ್ತಾನೆ ನನಗೆ. ಈ ಪದ್ಯ ಎಲ್ಲಿಂದ ಸಿಕ್ಕಿದು? ಅದು ನಿನ್ನೆ ಬಲಿಪರ ಗದಾಯುದ್ಧದ ಪದ್ಯ ಅಂದರೆ ಪದ್ಯ ಮಾರಾಯರೆ ಅಂತ. ಅವನಿಗೆ ಅದು ರನ್ನನ ಗದಾಯುದ್ಧದ ಬಂದೋ ಅಂತ ಗೊತ್ತಿಲ್ಲ, ಆದರೆ ಬಲಿಪರಿಂದ ಬಂದೋ ಅಂತ ಗೊತ್ತಿಲ್ಲ. ಅಂದರೆ ಒಂದು ಟೆಕ್ಸ್ಟ್ 10ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಬದಲಾಗುತ್ತಾ, ಪುನರ್ ಸೃಷ್ಟಿಸಿಕೊಳ್ಳುತ್ತಾ ಸಸ್ಟೈನ್ ಆಗಿದೆಯಲ್ಲ. ಇದನ್ನು ಜೇನಿಗೆ ಹೇಳಿದ್ದೇನೆ ನಾನು. 1 ಗಂಟೆ ಗಮಕ ಮಾಡಿಸಿದೆ, 1.5 ಗಂಟೆ ಹರಿಕತೆ ಮಾಡಿಸಿದೆ, ಕೆರೆಮನೆ ಶಿವಾನಂದ ಹೆಗ್ಗಡೆಯವರಿಂದ 1.5 ಗಂಟೆ ಯಕ್ಷಗಾನ ಮಾಡಿಸಿದೆ, ಗದಾಯುದ್ಧದ ಬಗ್ಗೆ ಪಾಠ ಮಾಡಿದೆ. ಇವತ್ತು ರನ್ನನ ಗದಾಯುದ್ಧವನ್ನು ಆಧರಿಸಿ ಹಳೆಗನ್ನಡ ಪಠ್ಯ, ಹಳೆಗನ್ನಡ ಅಲ್ಲ, ಹಳೆ ಸಾಹಿತ್ಯ, ಅಲ್ಲಿ ತಮಿಳರಿದ್ದರು, ಬಂಗಾಳಿಗಳಿದ್ದರು, ಮಲಯಾಳಿಗಳಿದ್ದರು, ಸಂಸ್ಕೃತದವರಂತೂ ಇದ್ದೇ ಇದ್ದರು. ಅವರ ಅಪ್ರೋಚ್ ಇವತ್ತು ಬದಲಾಗ್ತಾ ಇದೆ. ಕನ್ನಡದ ಒಂದು ಪಠ್ಯದ ಮೂಲಕ, ಒಂದು ಹಳೆಗನ್ನಡ ಹಳೆ ಪಠ್ಯಗಳನ್ನು ಓದುವ ಒಂದು ಕ್ರಮ ಬದಲಾದರೆ ಅದು ಕನ್ನಡಕ್ಕೆ ಸಲ್ಲುವ ಗೌರವ. ಇದನ್ನು ಮಾಡಬೇಕು ನಾವು ಉನ್ನತ ಶಿಕ್ಷಣದಲ್ಲಿ. ಇದನ್ನು ನಾವು ಮಾಡಿದರೆ ಕರ್ನಾಟಕ ಒಂದು ಮಾದರಿಯಾಗಿ ನಿಲ್ತದೆ. ಆದರೆ ಇದನ್ನು ಮಾಡೋಕೆ ಆಗ್ತಾ ಇಲ್ಲ ನಮಗೆ ಅಂತ ಹಾಗೆ ಆಗ್ತಾ ಇತ್ತು ಅಂದರೆ, ನಮಗೆ ಅಂತಾರಾಷ್ಟ್ರೀಯವಾದಂಥ ಒಂದು ಜ್ಞಾನ ವಿಸ್ತಾರವಾಗುವ ತೀವ್ರತೆ, ಅದರ ಬಗೆಗಳು, ಅದರ ದಿಕ್ಕುಗಳು, ಇದನ್ನು ನಮಗೆ ಹಿಡಿಯೋಕ್ಕಾಗ್ತಾ ಇಲ್ಲ. ಇದೆಲ್ಲದಕ್ಕೆ ಪೂರಕವಾಗಿ ಇವಾಗ ಕಳೆದ 4-5 ವರ್ಷದಿಂದ ಮಾನವಿಕಗಳಿಗೆ ಮನ್ನಣೆ ಕೂಡ ಕಡಿಮೆಯಾಗಿದೆ. ಈ ವರ್ಷವೇ 30% ಹಣವನ್ನು ಮಾನವಿಕಗಳಿಗಿಂತ ಕಡಿಮೆ ಮಾಡಿದ್ದಾರೆ. ಇದು ಅನುತ್ಪಾದಕ ಎಂಬುದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವೈಸ್ ಚಾನ್ಸಲರ್ಗಳು ಕೂಡ ಹೇಳ್ತಾರೆ. ಮಾನವಿಕಗಳು ಹ್ಯುಮ್ಯಾನಿಟೀಸ್ ಆರ್ ಅನ್ಪ್ರೊಡಕ್ಟಿವ್ ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ಪ್ರೊಡಕ್ಟಿವ್? ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ನೀವು 13ನೇ ಪಂಚವಾರ್ಷಿಕ ಯೋಜನೆಯ 16-17ನೇ ಪುಟದಲ್ಲಿ ನೋಡಿ, ಇಂಡಿಯಾ ಶುಡ್ ಸೆಂಡ್ ಅಟ್ ಲೀಸ್ಟ್ 4 ಕ್ರೋರ್ ಯಂಗ್ ಇಂಡಿಯನ್ಸ್ ಟು ಚೈನಾ ಬೈ ದ ಎಂಡ್ ಆಫ್ 2020 ಅಂತ ಹೇಳ್ತದೆ. 2020ಕ್ಕೆ ಭಾರತದಿಂದ 4 ಕೋಟಿ ಸ್ಕಿಲ್ ಡೆವಲಪ್ ಆದವರನ್ನು ಕಳಿಸಬೇಕು ಅಂತ ಭಾರತ ದೇಶದ ಒಂದು ತೀರ್ಮಾನ. ಇದು ತೀರ್ಮಾನ ಮಾಡಿ ನಾವು ಅದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಪ್ರೋಗ್ರಾಮ್ಗಳನ್ನೆಲ್ಲ ಮಾಡಿ ಕೆಲಸ ಮಾಡ್ತಾ ಇದ್ದಾಗ ಮಸೂದ್ ಅಜರ್ನನ್ನು ಚೈನಾದವರು ಹಿಡಿಲಿಕ್ಕೆ ಬಿಡಲಿಲ್ಲ ಅಂತ ಚೈನಾದ ಹತ್ರ ಜಗಳ ಮಾಡುವುದಾದ್ರೂ ಹೇಗೆ ನಾವು? ಯಾಕಂದರೆ ನಾವು ಕಳಿಸ್ಬೇಕಲ್ಲ ನಮ್ಮ ಮಕ್ಕಳನ್ನಲ್ಲಿ. ಸೊ ಈ ಅಂತಾರಾಷ್ಟ್ರೀಯ ಸಂಬಂಧಗಳಿದೆಯಲ್ಲ, ಇದು ವಿಚಿತ್ರವಾಗಿ ಈ ಮಾನವಿಕಗಳನ್ನು ಯಾರು ಹೇಳುವಾಗೆ ಕೇಳುವಾಗೆ ಇಲ್ಲ ಈಗ. ಆದ್ದರಿಂದ ಒಟ್ಟಾಗಿ ನಾನು 30% ಭಾರತದಲ್ಲಿ ಇವತ್ತು ಗ್ರ್ಯಾಂಟ್ ಕಡಿಮೆ ಆಗಿದೆ. ಅನ್ಪ್ರೊಡಕ್ಟಿವ್ ಎಂಬುದು ಸಾರ್ವಜನಿಕ ವಲಯದಲ್ಲಿ, ವಿದ್ಯಾವಲಯದಲ್ಲಿ, ವಿಶ್ವವಿದ್ಯಾಲಯದ ವಲಯದಲ್ಲಿ ಇದರ ಬಗ್ಗೆ ಕೇಳಿ ಬರುತ್ತಿರುವ ಚರ್ಚೆ. ಅನ್ಪ್ರೊಡಕ್ಟಿವ್, ಅಯ್ಯೋ ಕನ್ನಡ ಬೇಡ ಅಂತ, ತಮಿಳು ಬೇಡ ಅಂತ. ಹೀಗಾಗಿ ದ ಹೋಲ್ ಸಿಸ್ಟಮ್ ಇಸ್ ಕೊಲ್ಯಾಪ್ಸ್ಡ್ ಆ್ಯಂಡ್ ಇಟ್ಸ್ ಕನ್ಸಿಡರ್ ಎಸ್ ದ ಮೋಸ್ಟ್ ಅನ್ಪ್ರೊಡಕ್ಟಿವ್ ಏರಿಯಾ ಟು ಡೆವಲಪ್ ಅಂತ ತಿಳ್ಕೊಂಡಿದೆ. ನಮ್ಮ ಜನಕ್ಕೆ ಏನಂದರೆ ಇವತ್ತು ಹಣ ಹಾಕಬೇಕು, ನಾಳೆ ದುಡ್ಡು ಬರಬೇಕು. ಕನ್ನಡ ಎಮ್ ಎವನಿಗೆ ಹಾಕಿದರೆ ಪಾಪ ಓದ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ, ಚರ್ಚೆ ಮಾಡ್ತಾನೆ, ಮಾನವತೆಯನ್ನು ಬೆಳೆಸ್ತಾನೆ, ಪಂಪನ ಬಗ್ಗೆ ಮಾತಾಡ್ತಾನೆ. ಇದು ಬೇಕಾಗಿಲ್ಲ ಸೊಸೈಟಿಗೆ. ಹೀಗಾಗಿ ಒಟ್ಟಾರೆಯಾಗಿ ನಾನು ಹೇಳಬೇಕಾಗಿರೋದು ಇಷ್ಟೇ. ಇವತ್ತಿನ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿ ಮಾನವಿಕಗಳಿಗೆ ಅಷ್ಟಾದ ಮಹತ್ವ ಇಲ್ಲ, ಅದಕ್ಕೆ ಬೇಕಾದಷ್ಟು ಫಂಡಿಂಗ್ ದೊರಕ್ತಾ ಇಲ್ಲ,
ಅದಕ್ಕೆ ಬೇಕಾದಂಥ ರಿಸರ್ಚ್ಗೆ ಬೇಕಾದಂಥ ಪ್ರೋತ್ಸಾಹಕರವಾದ ವಾತಾವರಣ ಇಲ್ಲ. ಎರಡನೆಯದು, ಕನ್ನಡವನ್ನು ನಾವು ಅಖಿಲ ಭಾರತ ಮಟ್ಟದಲ್ಲಿಯೋ ಅಖಿಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೋ ನಮಗೆ ಅದನ್ನು ಮುಂದೆ ತೆಗೆದುಕೊಂಡಲಿಕ್ಕೆ ಹೋಗಲಿಕ್ಕೆ ಬೇಕಾದಂಥ ಒಂದು ವಿದ್ವತ್ತನ್ನು ಉನ್ನತ ಶಿಕ್ಷಣದಲ್ಲಿ ನಾವು ಬೆಳೆಸಿಕೊಳ್ಳುವಲ್ಲಿ ನಾವು ಹಿಂದೆ ಉಳಿದಿದ್ದೇವೆ. ಹೀಗಾಗಿ ಮತ್ತು ನಮ್ಮ ಅಂಕಿಅಂಶಗಳು, ನಮ್ಮ ಸರ್ಕಾರದ ಯೋಜನೆಗಳು, ಕರ್ನಾಟಕ ಸರ್ಕಾರವನ್ನೇ ತಿಳ್ಕೊಳ್ಳಿ, ಕನ್ನಡ ಶಾಲೆಗಳ ಬದಲು ಇಂಗ್ಲೀಷ್ ಶಾಲೆಗಳನ್ನು ಓಪನ್ ಮಾಡ್ತಿದ್ದಾರೆ, ಮತ್ತು ಪ್ರೈಮರಿ 5ನೇ ಕ್ಲಾಸಿನವರೆಗೆ ಇಂಗ್ಲೀಷನ್ನು ನಮ್ಮ ಮಕ್ಕಳಿಗೆ ಓದ್ತಾರೆ. ಅದಕ್ಕೆ ಎಂಥ ಅಧ್ಯಾಪಕರನ್ನು ನೇಮಕ ಮಾಡ್ತೀರಿ ನೀವು? ಎಂಥ ಶಾಲೆಗಳನ್ನು ಕಟ್ಟುತ್ತೀರಿ ನೀವು? ಇಲ್ಲಿ ಕಲಿತ ಇಂಗ್ಲೀಷನ್ನು ನಾವು ಎಲ್ಲಿ ಉಪಯೋಗಿಸುವುದು ನಮ್ಮ ಮಕ್ಕಳು? ಇವೆಲ್ಲ ಚಿಂತಾಜನಕ ವಸ್ತುಗಳು. ಆದ್ದರಿಂದ ನಾವು ಒಂದು ಭಾಳ ಕಷ್ಟದ ಒಂದು ಸನ್ನಿವೇಶದಲ್ಲಿ ಕನ್ನಡ ಇದೆ. ನಾವು ಕನ್ನಡಿಗರು ಅದರ ಬಗ್ಗೆ ಯೋಚನೆ ಮಾಡದೆ, ಕನ್ನಡದಲ್ಲೇ ಹೊಟ್ಟೆ ತುಂಬಿಸುವವರು ನಾವು ಅದರ ಬಗ್ಗೆ ಕೆಲಸ ಮಾಡದಿದ್ದರೆ ಕನ್ನಡ ಉಳಿದಾದರೂ ಹೇಗೆ ಎಂಬ ನೋವು ನನಗಿದೆ. ನಾನು ಯಲ್ಲಾಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ನನ್ನನ್ನು ಕರೆದಿದ್ರು ಉತ್ತರ ಕನ್ನಡಕ್ಕೆ. ಅಲ್ಲಿ ನಾನು ಒಂದು ಸುಮ್ಮನೆ ನನ್ನ ಗೆಳೆಯರಲ್ಲಿದ್ದಾರೆ, ಅವರಿಗೆ ಕೇಳಿದೆ, ಇಲ್ಲಿ ಎಷ್ಟು ಜನ ಕನ್ನಡ, ಒಂದು 1000 ಜನ ಇದ್ದರು, ಇಲ್ಲಿ ಎಷ್ಟು ಜನ ಕನ್ನಡ ಮೇಷ್ಟ್ರುಗಳಿದ್ದಾರೆ ಹೇಳು ಅಂತ. ಅವ ಲೆಕ್ಕ ಮಾಡಿ ನನಗೆ ಹೇಳಿದ ಮಧ್ಯಾಹ್ನ ಊಟದೊಟ್ಟಿಗೆ, 10 ಜನಕ್ಕಿಂತ ಹೆಚ್ಚಿಲ್ಲ ಸರ್ ಅಂತ ಹೇಳಿದ. ಇಡೀ ಉತ್ತರ ಕನ್ನಡದಲ್ಲಿ ಎಷ್ಟು ಜನ ಕನ್ನಡ ಪಾಠ ಮಾಡೋರಿದ್ದಾರೆ ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಅಂತ ಕೇಳಿದೆ. ಒಂದು 25,000 ಜನ ಇದ್ದಾರೆ ಸರ್ ಅಂತ ಹೇಳಿದವನು. 25,000 ಜನ ಇರುವಂಥ ಕನ್ನಡವನ್ನೇ ಪಾಠ ಮಾಡಿ, ಕನ್ನಡದಿಂದಲೇ ಹೊಟ್ಟೆ ತುಂಬಿಸಿ, ಕನ್ನಡವನ್ನೇ ಉಸಿರಾಡುವ ಜನಕ್ಕೆ ಒಂದು ಸಾಹಿತ್ಯ ಸಮ್ಮೇಳನ ಆದಾಗ ಹೋಗಿ ಸಾಹಿತಿಗಳನ್ನು ಭೇಟಿ ಮಾಡೋದು, ಮಾತನಾಡೋದು, ಅಲ್ಲಿ ಏನಾದರೂ ಹೊಸ ಪುಸ್ತಕ ತಂದರೆ ಒಂದು 4 ಪುಸ್ತಕ ತಗೊಳ್ಳೋದು, ಒಂದು ಪುಸ್ತಕ 10 ರೂಪಾಯಿ 30 ರೂಪಾಯಿ ಕೊಟ್ಟು ಒಂದು ಪುಸ್ತಕ ತೆಗೆದುಕೊಂಡು ಅದನ್ನು ಪ್ರೋತ್ಸಾಹಿಸುವಂಥ ಒಂದು ಪ್ರಜ್ಞೆ ಕನ್ನಡಿಗರಿಗೆ ಬಾರದಿದ್ದರೆ ಅದು ಯಾರು ತಮಿಳರಿಗೆ ಬರಬೇಕಾ, ತೆಲುಗರಿಗೆ ಬರಬೇಕಾ, ಮಲಯಾಳಿಗಳಿಗೆ ಬರಬೇಕಾ? ಸೊ ಈ ಪರಿಸ್ಥಿತಿಯಲ್ಲಿ ಕನ್ನಡ ಇದೆ. ನಾನೊಂದು ನಿರಾಶಾದಾಯಕ ಚಿತ್ರ ಕೊಡ್ತಾ ಇಲ್ಲ, ಇದರ ವಿರುದ್ಧ ನಾವು ಕೆಲಸ ಮಾಡದೆ ಹೋದರೆ ಕನ್ನಡ ಮುಂದಿನ 20-30 ವರ್ಷಗಳಲ್ಲಿ 3.1% ಅಂತ ಏನೀಗ 2011 ಸೆನ್ಸಸ್ಸಲ್ಲಿದೆ ಅದು ಇನ್ನೂ ಕೆಳಗೆ ಬರ್ತದೆ. ಗ್ರಾಫ್ ಕೆಳಗೆ ಬಂದಷ್ಟು ಕನ್ನಡಕ್ಕೆ ಅಪಾಯ ಜಾಸ್ತಿ. ನಮಸ್ಕಾರ.